उद्भवसुन्दरसुन्दो रत्ननाभसुलोचनः उद्भवः सुन्दरः सुन्दः रत्ननाभः सुलोचनः ಈ ಸಾಲಲ್ಲಿ ಐದು ನಾಮಗಳಿವೆ. ಭೀಷ್ಮಾಚಾರ್ಯರು ಕೃಷ್ಣನನ್ನು ಮುಂದೆ ಕೂಡಿಸಿ ನೀನು ಉದ್ಭವ ಎನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಏನು ಉದ್ಭವ ಅಂದರೆ, ನಮ್ಮಲ್ಲಿ ಲೋಕದಲ್ಲಿ ಚಾಲ್ತಿ ಇದೆ, ಇದು ಉದ್ಭವಲಿಂಗ ಅಂತ ತಾನಾಗಿ ಪ್ರಕಟ ಆಗುವುದಾದರೆ ಅದಕ್ಕೆ ಉದ್ಭವ ಅಂತ. ಇನ್ನು ಬಹಳ ಚಾಲ್ತಿಯಲ್ಲಿರತಕ್ಕಂಥದ್ದು ತೀರ್ಥೋದ್ಭವ, ತುಲಾ ಸಂಕ್ರಮಣದ ದಿವಸ ತಲಕಾವೇರಿಯಲ್ಲಿ ಇಷ್ಟು ಗಂಟೆಗೆ ತೀರ್ಥೋದ್ಭವ. ಏನರ್ಥ ಉದ್ಭವ ಅಂದರೆ? ಕಾಣಿಸಿಕೊಳ್ಳುವುದು, ಎಲ್ಲೋ ಒಳಗಿತ್ತು ನಮಗೆ ಕಾಣಿಸದೇ ಇತ್ತು, ಕಾಣಿಸಿಕೊಳ್ಳುವುದಕ್ಕೆ ಉದ್ಭವ. ಭೀಷ್ಮಾಚಾರ್ಯರು ಒಳ್ಳೆ ಶಬ್ದ ಪ್ರಯೋಗ ಮಾಡಿದ್ದಾರೆ ಕೃಷ್ಣನಿಗೆ, ನೀನು ಉದ್ಭವ ಕಾಣಿಸಿಕೊಳ್ಳುವವ. ನಾವು ಕಾಣಿಸಿಕೊಳ್ಳುವವರಲ್ಲ, ತಾಯಿಯ ಗರ್ಭದಿಂದ ನಾವು ಹುಟ್ಟುವವರು. ಭಗವಂತ ಯಾರದ್ದೋ ಒಂದು ಗರ್ಭದಿಂದ ಸಮಾಜಕ್ಕೆ ಕಾಣಿಸಿಕೊಳ್ಳುವವ. ಅವನಿಗೆ ಗರ್ಭವೇ ಬೇಕು ಅಂತಿಲ್ಲ ಕಾಣಿಸಿಕೊಳ್ಳಬೇಕಾದ್ರೆ. ಮತ್ತೆ ಕಂಬನೂ ಆಗುತ್ತೆ, ಕಂಬದಲ್ಲಿದ್ದ ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದ ಕಾಣಿಸಿಕೊಂಡ ಅಲ್ಲ, ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದ್ದ ಪ್ರಹ್ಲಾದನ, ಪ್ರಹ್ಲಾದ ಅಲ್ಲ ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದ್ದು, ಯಾರ ಹತ್ರ? ಪ್ರಹ್ಲಾದನ ಹತ್ರ. ಏನಂತ? ನಿನ್ನ ದೇವರನ್ನು ತೋರಿಸಯ್ಯ ಅಂತ. ಇಲ್ಲೇ ಇದ್ದಾನೆ ಅಂದ, ಪ್ರತಿಮೆಯನ್ನು ಒಡೆದ, ಒಳಗಿಂದ ಬಂತಷ್ಟೇ. ಹಿರಣ್ಯಕಶಿಪು ಒಳ್ಳೆಯವನು ಆಗಿದ್ದ, ಹಿರಣ್ಯಕಶಿಪು ದೊಡ್ಡವನಾಗಲಿ ಚಿಕ್ಕವನಾಗಲಿ ಅವನತ್ರ ಜ್ಞಾನ ಅರ್ಜನೆ ಮಾಡಲಿಕ್ಕೆ ಹಿರಣ್ಯಕಶಿಪುಗೆ ನಾಚಿಕೆನೇ ಇರಲಿಲ್ಲ. ಆದ್ರಿಂದ ಮಗನತ್ರ ಅಂದ, ದೇವರನ್ನು ತೋರಿಸು ಅಂದ. ಮಗ ದೇವರನ್ನು ಕಂಡವ, ಪ್ರಹ್ಲಾದ ದೇವರನ್ನು ಕಂಡವ, ಅಪ್ಪ ದೇವರನ್ನು ಇನ್ನೂ ಕಂಡಿಲ್ಲ. ಆದ್ರಿಂದ ಮಗನ ಹತ್ರ ಪ್ರಾರ್ಥನೆ ಮಾಡಿದ, ನಿನ್ನ ದೇವರು ಎಲ್ಲಿದ್ದಾನಪ್ಪ, ನನಗೊಂಚೂರು ತೋರಿಸು. ಮಗ ಅಂದ, ಇಲ್ಲೇ ಇದ್ದಾನೆ, ಪ್ರಯತ್ನ ಮಾಡು ಅಂದ. ಏನು ಮಾಡಿದ? ಕಂಬವನ್ನು ಛೇದನೆ ಮಾಡಿದ. ಕಂಬವನ್ನು ಛೇದನೆ ಮಾಡುವುದು ಯಾವುದರ ಸಂಕೇತ ಗೊತ್ತಾ? ಅಜ್ಞಾನವನ್ನು ಛೇದನೆ ಮಾಡುವುದು. ದೇವರು ಕಾಣಿಸಿಕೊಂಡ, ಒಳಗಿದ್ದ ಕಾಣಿಸಿಕೊಂಡ. ಹಾಗಾದರೆ ಒಳಗೆ ಇದ್ದು ಮೊದಲೇ ಇದ್ದು ಹೊರಗೆ ಕಾಣಿಸಿಕೊಳ್ಳುವುದಕ್ಕೆ ಉದ್ಭವ ಅಂತ ಹೆಸರು. ನಾವು ತಾಯಿಯ ಗರ್ಭದಲ್ಲಿ ಮೊದಲೇ ಇರಲಿಲ್ಲ ಅಲ್ಲ, ಮೊದಲೇ ಇದ್ದೇವಲ್ಲ. 9 ತಿಂಗಳಕ್ಕಿಂತ ಮೊದಲು ಎಲ್ಲಿದ್ದೆವು? ತಾಯಿಯ ಗರ್ಭದಲ್ಲಿ ಇರಲಿಲ್ಲ. ಮತ್ತೆ ನಮ್ಮ ವಿಳಾಸ ಏನು ಗೊತ್ತಿಲ್ಲ. ತಾಯಿಯ ಗರ್ಭದ ವಿಳಾಸ ಕೊಡೋಣವೋ? ಇಲ್ಲ. 9 ತಿಂಗಳಕ್ಕಿಂತ ಮೊದಲು ತಾಯಿಯ ಗರ್ಭಕ್ಕೆ ಪತ್ರ ಬರೆದ್ರೆ ಅಲ್ಲಿಗೆ ತಲುಪುವುದಿಲ್ಲ. ಈ ವಿಳಾಸದವರು ಇಲ್ಲಿ ಇಲ್ಲ ಇಲ್ಲ ಅಂತಾರೆ. ಸರಿ, ಅದಕ್ಕಿಂತ ಹಿಂದೆ ಹೋಗೋಣವೋ? ಎಲ್ಲಿಗೆ? ಭತ್ತ ಅಲ್ಲ, ಅದಕ್ಕಿಂತ ಹಿಂದೆ ಹೋಗೋದಾದರೆ ತಂದೆಯ ಗರ್ಭಕ್ಕೆ, ಅಲ್ಲಿಗೊಂದು ವಿಳಾಸ ಪತ್ರ ಹಾಕೋಣವೋ? ಅಂತಂದರೆ ಅಲ್ಲಿ ಎಷ್ಟು ಸಮಯ? ವಸುದೇವನ ಲೆಕ್ಕದಲ್ಲಿ ಕೇಳಿದರೆ 3 ತಿಂಗಳು ತಂದೆಯ ಗರ್ಭದಲ್ಲಿ, ಆಮೇಲೆ ಅಲ್ಲಿಂದ ವರ್ಗಾವಣೆ ಆಯಿತು ತಾಯಿಯ ಗರ್ಭಕ್ಕೆ. ಅಲ್ಲಿಗೆ ಪತ್ರ ಬರೆದ್ರು 3 ತಿಂಗಳಕ್ಕಿಂತ ಮೊದಲು ಅಲ್ಲಿಗೆ ಪತ್ರ ಬರೆದ್ರೆ ಇಲ್ಲಿಯೂ ಇಲ್ಲ ಅಂತಾರೆ. ಹೀಗೆ ಎಲ್ಲಿಗೆ ಅಂತ ಪತ್ರ ಬರೆಯುವುದು? ಸ್ವರ್ಗಕ್ಕೆ ಪತ್ರ ಬರೆಯುವುದಾ? ನರಕಕ್ಕೆ ಪತ್ರ ಬರೆಯುವುದಾ? ಎಲ್ಲಿಗೆ ಪತ್ರ ಬರೆದ್ರೂ ಕೂಡ ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಯಾಕೆ? ನಮ್ಮ ಪತ್ರ ಹೋಗುವಾಗ ಅವರು ಅಲ್ಲಿಂದ ಹೊರಟಾಗಿರುತ್ತೆ. ತಂತಿ ಬರುವಾಗಲೇ ನಾವು ಅಲ್ಲಿಂದ ಹೊರಟಾಗಿರ್ತೇವೆ ಅಂತೆ. ತಂತಿ ಅಂದರೆ ಟೆಲಿಗ್ರಾಮ್. ಈಗ ಪ್ರಾಯಶಃ ಅದರದೆಲ್ಲ ಚಾಲ್ತಿ ಇಲ್ಲ ಕಾಣುತ್ತೆ, ಈಗ ಬೇರೆ ರೀತಿಯಲ್ಲೇ ಬಂದಿದೆ ಟೆಲಿಗ್ರಾಮ್. ಒಬ್ಬರು ಅದು ಬಹಳ ಅನುಕೂಲ ಆಗುತ್ತೆ, ಪ್ರಸಂಗ ಬಂದಾಗ ಹೇಳೋದ್ರಲ್ಲಿ ತಪ್ಪಿಲ್ಲ. ಎಷ್ಟು ಅನುಕೂಲ ಅಂದರೆ, ಒಬ್ಬ ಮುಂಬೈಯಿಂದ ಊರಿಗೆ ಒಂದು ಹಳ್ಳಿಗೆ ಟೆಲಿಗ್ರಾಮ್ ಕಳಿಸಿದ. ಏನು ಅಂತ? ಮತ್ತೇನಿಲ್ಲ, ನಾನು ಬರ್ತಾ ಇದ್ದೇನೆ ಅಂತ ಟೆಲಿಗ್ರಾಮ್ ಕಳಿಸಿದ. ಯಾರಿಗೆ? ಮನೆಗೆ. ಮನೆಯಲ್ಲಿ ಯಾರಿರುವುದು? ಮುದುಕಿ ತಾಯಿ ಒಬ್ಬಳೇ ಇರುವುದು. ಯಾವ ತಾಯಿಗೆ ಓದಲಿಕ್ಕೇ ಬರುವುದಿಲ್ಲೋ ಅಂತಹ ಮುದುಕಿ ತಾಯಿ ಒಬ್ಬಳೇ ಇರುವುದು. ಟೆಲಿಗ್ರಾಮ್ ಕಳಿಸಿದ. ಅಕಸ್ಮಾತ್ ಆ ಟೆಲಿಗ್ರಾಮ್ ಇವಳ ಕೈಗೆ ಸಿಕ್ಕಿದ್ರೆ ಇವಳು ಗಡಬಡ ಅಂತ. ಯಾಕೆ? ಟೆಲಿಗ್ರಾಮ್ ಬಂತು ಅಂತಂದಾಗ ಯಾರಿಗಾದ್ರೂ ಒಮ್ಮೆ ಎದೆ ಬಡಬಡ ಬಡಬಡ ಅನ್ಲಿಕ್ಕೆ ಶುರುವಾಗತ್ತೆ. ಅದು ಸಾಲದಕ್ಕೆ ಇವಳು ಮುದುಕಿ ಬೇರೆ ಕೇಳಬೇಕಾ? ಆದರೆ ಏನಾಯಿತು ಗೊತ್ತಾ?
ಅವ ಟೆಲಿಗ್ರಾಮ್ ಕೊಟ್ಟಿದ್ದಲ್ಲೋ ನಾನು ಇಂಥ ದಿವಸ ಬರ್ತೇನೆ ಅಂತ. ಟೆಲಿಗ್ರಾಮ್ ಮನೆಗೆ ಬರುವುದರೊಳಗೆ ಇವ ಬಂದಾಗಿದೆ. ಇವ ಬಂದು ಮನೆ ಸೇರಿದಾಗ ಟೆಲಿಗ್ರಾಮ್ ಬಂತು, ಹೊಡೆದ ಅಮ್ಮನಿಗೆ ಓದಿ ಹೇಳಿದ, ಅಮ್ಮ ನಾನು ಬರ್ತಾ ಇದ್ದೇನೆ, ಈ ಟೆಲಿಗ್ರಾಮಿನ ಅರ್ಥ ಅಂತ. ಅಮ್ಮನು ಬದುಕಿದಳು, ಇವನು ಬದುಕಿದ. ಕೆಲವು ಸಲ ಟೆಲಿಗ್ರಾಮ್ ಲೇಟ್ ಆಗೋ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ. ಆದ್ರಿಂದ ನಾವು ಏನು ಕಳಿಸಿದ್ರೂ ಕೂಡ ನಮ್ಮ ವಿಳಾಸ ಇಲ್ಲ, ತಾಯಿಯ ಗರ್ಭಕ್ಕೆ ಇಲ್ಲ, ತಂದೆ ಗರ್ಭಕ್ಕೆ ಇಲ್ಲ, ಮಳೆಗೆ ಇಲ್ಲ, ಸ್ವರ್ಗಕ್ಕೆ ಇಲ್ಲ, ನರಕಕ್ಕಿಲ್ಲ. ಯಾಕಿಲ್ಲ? ಇವ ಸುತ್ತ ತಾನೇ ಇರುವವ. ಆದ್ರಿಂದ ತಾಯಿಯ ಗರ್ಭದಿಂದ ನಮಗೆ ಉದ್ಭವ ಅಲ್ಲ. ಹಾಗಾದ್ರೆ ಯಾರಿಗೆ ಉದ್ಭವ? ಉದ್ಭವ ಅಂದ್ರೆ ಮೊದಲು ಇದ್ದು ಕಾಣಿಸಿಕೊಳ್ಳದೆ ನಮ್ಮ ಪ್ರಾರ್ಥನೆ ಮೇರೆಗೆ ಕಾಣಿಸಿಕೊಳ್ಳುವುದಕ್ಕೆ ಉದ್ಭವ, ಪ್ರಕಟ ಆಗುವುದು. ಅಷ್ಟ ತನಕ ನೀರು ಕಾಣಿಸುವುದಿಲ್ಲ, ಅಲ್ಲಿ ಸುತ್ತ ಕಾಯ್ತಾ ಇರ್ತಾರೆ. ಇಷ್ಟು ಗಂಟೆಗೆ ಈಗ ಕಾವೇರಿ ಉದ್ಭವ ಆಗುತ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಒಳಗೆ ಇರುತ್ತೆ, ಆ ಮುಹೂರ್ತಕ್ಕಾಗುವಾಗ ಹೊರಗೆ ಬಂದು ನಮಗೆ ಕಂಡಿತು. ಅದಕ್ಕೆ ಉದ್ಭವ ಅಂತ ಹೆಸರು. ಆದ್ರಿಂದ ಉದ್ಭವ ಎನ್ನತಕ್ಕಂತಹ ಶಬ್ದ ಭಗವಂತನಿಗೆ ಮಾತ್ರ ಪ್ರಯೋಗ ಮಾಡಬೇಕು ಹೊರತು ಮತ್ತೆ ನಮಗೆ ನಿಮಗೆ ಯಾರಿಗೂ ಆ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಏನರ್ಥ? ಮೊದಲೇ ಇದ್ದು ಕಾಣಿಸಿಕೊಳ್ಳತಕ್ಕಂತ ಇದ್ದಾನೆ, ಅಲ್ಲೇ ಇದ್ದಾನೆ, ಆದರೆ ಕಾಣಿಸಿಕೊಳ್ಳುವುದಿಲ್ಲ. ಪ್ರಾರ್ಥನೆ ಮೇರೆಗೆ ಕಾಣಿಸಿಕೊಳ್ತಾನೆ. ಮೊದಲು ಇದ್ದೂ ಕೂಡ ಮೊದಲು ಕಾಣಿಸಿಕೊಳ್ಳದೆ ಪ್ರಾರ್ಥನೆಯ ಮೇರೆಗೆ ಕಾಣಿಸಿಕೊಳ್ಳುವ ವ್ಯಕ್ತಿಗೆ ಉದ್ಭವ ಅಂತ ಹೆಸರು ಅಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ಒಂದು ಅಸಾಧಾರಣ ಶಬ್ದದಿಂದ, ಬೇರೆ ಯಾರಲ್ಲಿಯೂ ಪ್ರಯೋಗದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಶಬ್ದದಿಂದ ಕೃಷ್ಣನನ್ನು ಕರೆದು, ನೀನು ಉದ್ಭವ, ಇದ್ದು ಬೇಕಾದಾಗ ಕಾಣಿಸಿಕೊಳ್ಳುವವ, ಅಲ್ಲೇ ಇರ್ತಿ. ಇದು ನಮಗೆ ತುಂಬ ಬೇಕಾಗುತ್ತೆ ಇಂಥದ್ದು. ಯಾಕೆ ಗೊತ್ತು? ನಾವಲ್ಲಿ ಇರುವುದು ಅನಿವಾರ್ಯ. ಕೆಲವು ಸಂದರ್ಭ ಅಂತದ್ದು ಬರುತ್ತೆ, ನಮಗೆ ಆ ಜಾಗ ಬಿಟ್ಟರೆ ಬೇರೆ ಹೋಗಲಿಕ್ಕಿಲ್ಲ. ಆದರೆ ನಾವು ಇರುವುದು ಅವರಿಗೆ ಉಪದ್ರ. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳಿಗೆ ರಜೆ ಇದೆ, ಆ ದಿವಸ ಮನೆಯಲ್ಲಿ ಸಿಕ್ಕಾಬಟ್ಟೆ ಕೀಟ್ಲೆ ಮಾಡೋಣ ಅಂದರೆ ಅಪ್ಪ ಅಮ್ಮ ಇದ್ದಾರೆ, ಕೀಟ್ಲೆ ಮಾಡಲಿಕ್ಕೆ ಬಿಡುವುದಿಲ್ಲ. ಅಪ್ಪ ಅಮ್ಮನನ್ನು ಹೊರ ಹೋಗ್ಲಿಕ್ಕೆ ಅಂದ್ರೆ ಅಪ್ಪ ಅಮ್ಮ ಎಲ್ಲಿ ಹೋಗುವುದು? ಅಪ್ಪ ಅಮ್ಮನು ಮನೆಯಲ್ಲೇ ಇರಬೇಕು. ಹಾಗಾದ್ರೆ ಹೇಗಿರ್ಬೇಕು? ಅಪ್ಪ ಅಮ್ಮ ಮನೆಯಲ್ಲಿ ಇರಬೇಕು, ಇದ್ದದ್ದು ಮಕ್ಕಳಿಗೆ ಗೊತ್ತಾಗಬಾರ್ದು. ಆವಾಗ ಮಕ್ಕಳ ಕೀಟಲೇ ಆರಂಭ ಆಗುತ್ತೆ. ಇದು ಅನೇಕ ಕಡೆಗಳಲ್ಲಿ ಬೇಕಾಗುತ್ತೆ, ಇಂಥ ಪ್ರಸಂಗ ಬೇಕಾಗ ನಾವು ಅಲ್ಲೇ ಇರಬೇಕಾಗುತ್ತೆ. ನಮ್ಮ ಇರುವಿಕೆ ಅವನಿಗೆ ಖುಷಿ ಇರುವುದಿಲ್ಲ. ಆದ್ರೆ ಏನಾಗಬೇಕು? ನಮ್ಮ ಇರಬೇಕು, ನಮ್ಮ ಇರುವಿಕೆ ಅವನಿಗೆ ಗೊತ್ತಾಗಬಾರ್ದು. ಗೊತ್ತಾಗದಂತ ಇರ್ತೇವಲ್ಲ, ಏನು ಅವ ಏನು ಮಾತಾಡ್ತಾನೆ ಅಂತ ಕೆಲವು ಸಲ ಕೇಳಲಿಕ್ಕೆ ನಾವಲ್ಲಿ ಹೋಗುತ್ತೇವೆ. ನಾವು ಹೋದದ್ದು ಅವನಿಗೆ ಗೊತ್ತಾಗಿಬಿಡುತ್ತೆ. ಗೊತ್ತಾಗದಂತೆ ಹೋಗಬೇಕು ಅಂತಾದರೆ ಆವಾಗ ಭಗವಂತನಿಗೆ ಉದ್ಭವ ಎನ್ನತಕ್ಕಂತಹ ಶಬ್ದದಿಂದ ಭೀಷ್ಮಾಚಾರ್ಯರು ತಾನು ಉಪಾಸನೆ ಮಾಡ್ತಾ ಇದ್ದಾರೆ. ನೀನು ಉದ್ಭವ, ಇದ್ರೂ ಕೂಡ ಕಾಣಿಸದಂತೆ ಇರುವವ, ಬೇಕಾದಾಗ ತೋರಿಸಿಕೊಳ್ಳುವವ. ಒಬ್ಬ ಕಳ್ಳ ಅಂತ ಗೊತ್ತು ಅವನ್ ನಮ್ಗೆ ಏನಿರುತ್ತೆ ಗೊತ್ತಾ? ಕದ್ದ ಮೇಲೆ ನೀನು ಕಳ್ಳ ಅಂತಂದ್ರೆ ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ನಮ್ಮಲ್ಲಿ ಈಗ ಒಂದು ಬಹಳದೊಂದು ರೋಗ ಶುರುವಾಗಿದೆ, ಪ್ರೂವ್ ಮಾಡಿ ಅಂತ. ಏನು ಕಳ್ಳ ಕದ್ದದ್ದು ಖಾತ್ರಿ, ಪ್ರೂವ್ ಮಾಡಿ ಅಂತಂದ್ರೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಕದ್ದದ್ದು ಹೌದು, ತುಂಬ ಜನ ಅಂದಿದ್ದಾರೆ ನೀನು ಕಳ್ಳ ಅಂತ, ಬಹಳಷ್ಟು ಜನ ಹೇಳಿದ್ದಾರೆ. ಒಂದು ಮಾತುಂಟಂತೆ, ಏನು ಹೊಗೆ ಬರ್ತಾ ಉಂಟು ಅಂತಂದ್ರೆ ಬೆಂಕಿ ಉಂಟು ಅಂತಲೇ ಅರ್ಥ. ಹೊಗೆ ಬರ್ತಾ ಉಂಟ, ಹಾಗಾದ್ರೆ ಬೆಂಕಿ ಉಂಟು ಅಂತಲೇ ಅರ್ಥ. ಬೆಂಕಿ ಇದ್ದ ಕ್ಷಣಕ್ಕೆ ಹೊಗೆ ಬರಬೇಕು ಅಂತ ಏನು ನಿಯಮ ಇಲ್ಲ. ಕಾದ ಕಬ್ಬಿಣದಲ್ಲಿ ಬೆಂಕಿ ಇರುತ್ತೆ, ಹೊಗೆ ಇಲ್ಲ. ಆದ್ರೆ ಎಲ್ಲಿಯಾದ್ರೂ ಒಂದು ಕಡೆ ಹೊಗೆ ಕಂಡೆವೋ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಅರ್ಥ. ಅದೇ ರೀತಿಯಲ್ಲಿ ಏನಾದ್ರೂ ಒಂದು ಅಪವಾದ ಬಂತೋ, ಏನಾದ್ರೂ ಒಂಚೂರು ಒಳಗಿನಿಂದ ಇರಲೇಬೇಕು ಅಂತ ಅರ್ಥ. ಆದ್ರೂ ನಮ್ಮಲ್ಲಿ ಏನಿರುತ್ತೆ ಅಂದ್ರೆ, ನೀವು ಅದನ್ನು ದಾಖಲೆ ಸಹಿತ ತೋರಿಸಿ. ಇಂತಿಂತ ಪ್ರಸಂಗ ಬಹಳ ಉಂಟಲ್ಲ, ಆದ್ರೆ ಅದನ್ನು ತೋರಿಸಬೇಕು ಅಂದ್ರೆ ಇದು ಒಳ್ಳೆಯ ಔಷಧಿ. ಏನು, ನಾವಲ್ಲೇ ಇರಬೇಕು, ನಾವು ಇದ್ದದ್ದು ಅವನಿಗೆ ಗೊತ್ತಾಗಬಾರ್ದು. ಅವಾಗ ಏನು ಮಾಡ್ತಾನೆ, ಕದೀಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಲ್ಲೇ ನಾವು ಪ್ರಕಟ ಆಗಿ ಹಿಡಿದು ಬಿಟ್ಟರೆ ಸರಿ. ಹಾಗಾದರೆ ನಾವು ಒಬ್ಬ ವ್ಯಕ್ತಿ ಅನ್ಯಾಯ ಮಾಡುವುದನ್ನು ನಾವು ನಿಮ್ಮ ಧಾಟಿಯಲ್ಲೇ ಹೇಳೋದು ಅಂತ ಏನಂತೆ, ರೆಡ್ ಹ್ಯಾಂಡೆಡ್ ಅಂತೆ, ಕೆಂಪು ಕೈ ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೆ ಅನ್ಯಾಯ ಮಾಡಿದಾಗ ಮಾಡುವಾಗ ಹಿಡಿಯುವಿಕೆ ಅಂತ ಅರ್ಥ. ಅದು ಅನ್ಯಾಯ ಮಾಡ್ತಾ ಇರುವಾಗ ಹಿಡಿಬೇಕು ಅಂತಾದ್ರೆ ನಾವಲ್ಲಿ ಇರಬೇಕು, ಅನ್ಯಾಯ ಮಾಡುವವನಿಗೆ ನಮ್ಮ ಇರುವಿಕೆ ಗೊತ್ತಾಗಬಾರದು. ಹಾಗಾದರೆ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಸುಮಾರಾಗಿ ಪ್ರಾಯಶಃ ಅದನ್ನು ಇನ್ನೊಂದು ಶಬ್ದದಿಂದ ಹೇಳುವುದಂತಾದರೆ CID ಅಂತೇನು ಅಂತೀರಿ ಕಾಣುತ್ತೆ ಅಲ್ವ. ಈ ಗುಪ್ತಚರರು ಇರ್ತಾರಲ್ಲ, ಗುಟ್ಟಾಗಿ ಸಂಚಾರ ಮಾಡ್ತಾರೆ, ಅವರಿಗೆ ನಾವೇನು ಮಾಡ್ತೇವೆ ಅಂತ ಗೊತ್ತಿರುತ್ತೆ, ನಮ್ಮ ಇರುವಿಕೆ ಅವರಿಗೆ ಗೊತ್ತಾಗುವುದಿಲ್ಲ, ಅವರ ಎಲ್ಲ ಅನ್ಯಾಯ ನಮಗೆ ಗೊತ್ತಾಗುತ್ತೆ. ಇದೆಲ್ಲ
ಅಂತ ಒಂದು ಶಕ್ತಿ ನಮಗೆ ಬರಬೇಕು ಅಂತಾದ್ರೆ ವಿಶೇಷವಾಗಿ ಗುಪ್ತಚರ ದಳದವರು ಇರ್ತಾರಲ್ಲ ಅವರಿಗಂತ ಶಕ್ತಿ ಬರಬೇಕಾದ್ರೆ ಭೀಷ್ಮರು ಅಂತಾರೆ ದೇವರನ್ನು ಉದ್ಭವ ಎನ್ನತಕ್ಕಂತಹ ಶಬ್ದದಿಂದ ಉಪಾಸನೆ ಮಾಡು ಇರಬೇಕು ವ್ಯಕ್ತಿಗಳಿಗೆ ನಾವು ಕಾಣಿಸಬಾರದು ಸಂದರ್ಭ ಬಂದಾಗ ನಮ್ಮನ್ನು ತೋರಿಸಿಕೊಳ್ಬೇಕು ಇಷ್ಟು ಶಕ್ತಿ ಭೀಷ್ಮಾಚಾರ್ಯರು ಉದ್ಭವ ಎನ್ನತಕ್ಕಂತಹ ಶಬ್ದದ ಉಪಾಸನೆ ಮಾಡಿ 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 ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ನಂತರದ ನಾಮ ಸುಂದರ ಉದ್ಭವ ಸುಂದರ ಏನು ಸುಂದರ ಸುಂದರ ಅಂದರೆ ಸೌಂದರ್ಯವುಳ್ಳವರು ಸುಂದರರು ಅಂತ ನಮ್ಮಲ್ಲಿ ಗಂಡಾದರೆ ಸುಂದರ ಹೆಣ್ಣಾದರೆ ಸುಂದರಿ ಅಂತ ನಮ್ಮಲ್ಲಿ ಒಂದು ಸುಂದರ ಕಾಂಡ ಅಂತ ಉಂಟಲ್ಲ ರಾಮಾಯಣದಲ್ಲಿ ಏನರ್ಥ ಅದು ಚಂದದ ಕಾಂಡ ಅಂತ ಅರ್ಥನ ಹಾಗಾದರೆ ಬೇರೆ ಯಾವ ಕಾಂಡಗಳು ಚಂದ ಇಲ್ವಾ ಬಾಲಕಾಂಡ ಚಂದ ಇಲ್ವಾ ಅರಣ್ಯ ಕಾಂಡ ಅಯೋಧ್ಯ ಕಾಂಡ ಅದು ಬೇಕಾದರೆ ಚಂದ ಇಲ್ಲ ಬಿಡಿ ಯಾಕೆಂದರೆ ಅಲ್ಲಿ ಕೈಕೈ ಇದ್ದೇ ಆರ್ಭಟ ಬರುವುದು ಆದ್ದರಿಂದ ಅದು ಬೇಕಾದರೆ ಬಿಟ್ಟು ಬಿಡೋಣ ಮತ್ತೆ ಎಲ್ಲ ಕಾಂಡಗಳು ಚಂದನೇ ಅಲ್ವೋ ಹಾಗಿರುವಾಗ ಎಲ್ಲ ಕಾಂಡಗಳು ಚಂದ ಸುಂದರ ಆಗಿರುವಾಗ ರಾಮಾಯಣದಲ್ಲಿ ಇದೊಂದು ಕಾಂಡವನ್ನು ಮಾತ್ರ ಸುಂದರ ಕಾಂಡ ಅಂತ ಕರೀಲಿಕ್ಕೆ ಏನು ಕಾರಣ ಅದಕ್ಕಂದ್ರೂ ಚಂದ ಇದೆ ಹೌದು ಏನು ಚಂದ ರಾಮನ ಸೌಂದರ್ಯವನ್ನು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಈ ಕಾಂಡದಲ್ಲಿ ಅದು ಯಾರು ವರ್ಣನೆ ಮಾಡಬೇಕು ವರ್ಣನೆ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಉಂಟೋ ಅವರೇ ವರ್ಣನೆ ಮಾಡಬೇಕು ಇಲ್ಲದ್ರೆ ಏನಾಗುತ್ತೆ ಗೊತ್ತಾ ಯಾವ ವ್ಯಕ್ತಿಯನ್ನು ನಾವು ನೋಡಿಯೇ ಇರುವುದಿಲ್ಲವೋ ಅವರ ಬಗ್ಗೆ ಮಾತಾಡಿದಂತೆ ಆಗುತ್ತೆ ಒಂದು ವೇದಿಕೆಯಲ್ಲಿ ಅಂತದ್ದೇ ಪ್ರಸಂಗ ಬಂದಿತ್ತು ಯಾರು ರಾಮಚಂದ್ರನನ್ನು ಚೆನ್ನಾಗಿ ನೋಡಿದ್ದಾರೋ ಅವರು ಹೇಳಬೇಕು ಯಾರು ಹೇಳಿದ್ರು ಹನುಮಂತ ಹೇಳಿದ ಏನು ಮಾಡಿದವ ರಾಮಚಂದ್ರನನ್ನು ಚೆನ್ನಾಗಿ ನೋಡಿದ ಈ ದಿವಸ ರಾಮಚಂದ್ರನ ಬಗ್ಗೆ ಪರಿಚಯ ಉಳ್ಳ ವ್ಯಕ್ತಿಗಳಲ್ಲಿ ಹೆಚ್ಚು ಪರಿಚಯ ಮಾಡಿಕೊಂಡವ ಅಂದರೆ ಹನುಮಂತ ಆ ಹನುಮಂತ ರಾಮಚಂದ್ರನ ಗುಣಗಾನವನ್ನು ಮಾಡಿದ ಯಾರ ಮುಂದೆ ಗುಣಗಾನ ಮಾಡಿದವರು ಹೌದು ಅಂತಂತಾರೋ ಅವರ ಮುಂದೆ ಯಾರ ಮುಂದೆ ಹೇಳಬೇಕು ಯಾರಿಗೆ ನಮ್ಮಕ್ಕಿಂತ ಹೆಚ್ಚು ಗೊತ್ತೋ ಅವರ ಮುಂದೆ ನಾವು ಹೇಳಬೇಕು ಆವಾಗ ಅಲ್ಲಿ ಕೂತವರು ಹೌದು ಅಂತಾರೆ ಇದು ಹೇಳುವವನಿಗೂ ಗೊತ್ತಿಲ್ಲ ಕೇಳುವವರಿಗೂ ಮೊದಲೇ ಗೊತ್ತಿಲ್ಲ ಇಂಥ ಪ್ರಸಂಗದಲ್ಲಿ ಯಾರ ಮುಂದೆ ಹೇಳಿದ್ದು ಹನುಮಂತ ಸೀತೆಯ ಮುಂದೆ ಹೇಳಿದ್ದು ಸೀತೆ ಎಂಥವಳು ರಾಮಚಂದ್ರನನ್ನು ಹನುಮಂತನಿಗಿಂತ ಹೆಚ್ಚು ತಿಳ್ಕೊಂಡವಳು ಆದ್ದರಿಂದ ಹನುಮಂತನಿಗಿಂತ ಹೆಚ್ಚು ತಿಳ್ಕೊಂಡ ಸೀತೆಯ ಮುಂದೆ ಹನುಮಂತ ರಾಮಚಂದ್ರನ ಬಗ್ಗೆ ಗುಣಗಾನ ಮಾಡಿದ ಆದ್ದರಿಂದ ಇಷ್ಟು ಈ ಕಾಂಡದಲ್ಲಿ ಗುಣಗಾನ ಮಾಡಿದಷ್ಟು ರಾಮಚಂದ್ರನ ವ್ಯಕ್ತಿತ್ವವನ್ನು ಚಿತ್ರಿಸಿದಷ್ಟು ಮತ್ತೆ ಯಾವ ಕಾಂಡದಲ್ಲಿಯೂ ಕೂಡ ವಾಲ್ಮೀಕಿಗಳು ಚಿತ್ರಿಸಿರಲಿಲ್ಲ ಆದ್ದರಿಂದ ಇದಕ್ಕೆ ಸುಂದರ ಕಾಂಡ ಅಂತ ಹೆಸರು ಬಂತು ಅಂತ ಇದೆ ಆದರೆ ಒಂದು ಮುಖ್ಯ ಕಾರಣ ಕೊಡ್ತಾರೆ ಹಿರಿಯರು ತಿಳಿದವರು ಸುಂದರ ಅಂತ ಯಾವುದಕ್ಕೆ ಹೆಸರು ಗೊತ್ತಾ ನಷ್ಟ ದ್ರವ್ಯಸ್ಯ ಲಾಭೋಹಿ ಸುಂದರ ಪರಿಕೀರ್ತಿತ ಸುಂದರ ಅಂತ ಯಾವುದಕ್ಕೆ ಹೆಸರು ಕಳೆದು ಹೋದ ವಸ್ತು ಪುನಃ ಸಿಕ್ಕಿದರೆ ನಷ್ಟ ದ್ರವ್ಯಸ್ಯ ಲಾಭ ಮೊದಲ ವಸ್ತು ನಮ್ಮ ಬಳಿಯಲ್ಲಿ ಇದ್ದಿರಬೇಕು ಕಾಣದೆ ಹೋಗಬೇಕು ಕಾಣದೆ ಹೋದ ವಸ್ತು ಪುನಃ ಸಿಗಬೇಕು ಸಿಕ್ಕಿದರೆ ಆ ವಸ್ತುವಿಗೆ ಸುಂದರ ಅಂತ ಹೆಸರು ಸೀತೆ ಮೊದಲು ರಾಮಚಂದ್ರನ ಬಳಿಯಲ್ಲಿ ಇದ್ದಳು ಏನಾದಳು ಕಾಣದೆ ಹೋದಳು ಎಲ್ಲಿ ಹೋದಳು ಅಂತ ಗೊತ್ತಿಲ್ಲ ಹನುಮಂತನ್ ರಾಮಚಂದ್ರ ಅಟ್ಟಿದ ಹೋಗು ಸೀತೆಯನ್ನು ಹುಡುಕಿಕೊಂಡು ಬಾ ಅಂತ ಬಂದ ಲಂಕೆಗೆ ಸೀತೆಯನ್ನು ಕಂಡ ಹಾಗಾದರೆ ನಷ್ಟ ದ್ರವ್ಯಸ್ಯ ಲಾಭ ಕಳೆದು ಹೋಗಿರತಕ್ಕಂಥ ಸೀತೆಯ ದರ್ಶನ ಸೀತೆ ಸಿಕ್ಕಿದಳು ಯಾವ ಕಾಂಡದಲ್ಲಿ ಸಿಕ್ಕಿದಳು ಆ ಕಾಂಡಕ್ಕೆ ಸುಂದರ ಕಾಂಡ ಅಂತ ಹೆಸರು ಬಂತು ಹಾಗಾದರೆ ಸುಂದರ ಶಬ್ದದ ಅರ್ಥ ಕಳೆದು ಹೋದ ವಸ್ತುವಿನ ಪುನಃ ಲಾಭ ಪುನಃ ಪ್ರಾಪ್ತಿ ಉಂಟಲ್ಲ ಅದಕ್ಕೆ ಸುಂದರ ಎನ್ನತಕ್ಕಂಥ ಹೆಸರು ಎದುರಲ್ಲಿ ಕೂತ್ರೆ ಮಾತಾಡಬಾರದು ಅಂತ ಒಂದು ನಿಯಮ ಉಂಟು ಅದಕ್ಕೆ ಸುಂದರ ಅಂತ ಹೆಸರು ಭಗವಂತನಿಗೆ ಸುಂದರ ಅಂತ ಭೀಷ್ಮಾಚಾರ್ಯರು ಹೆಸರು ಕೊಟ್ಟರು ಯಾಕೆ ಮೊದಲು ಕಾಣುತ್ತಾ ಇದ್ದ ಭೀಷ್ಮರ ಮುಂದೆ ಕೃಷ್ಣ ನಂತರ ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಪುನಃ ಭೀಷ್ಮಾಚಾರ್ಯರ ಅವಸಾನ ಸಮಯದಲ್ಲಿ ಪುನಃ ಬಂದ ಒಂದು 10 ದಿವಸ ನಿತ್ಯ ಕಂಡರು ಭೀಷ್ಮರು ಕೃಷ್ಣನನ್ನು ಎದುರಿಗೆ ಕಂಡರು 10 ದಿವಸ ಹೋರಾಡುವಾಗ ಎದುರಿಗೆ ಕಂಡರು ಕೃಷ್ಣನನ್ನು ಭೀಷ್ಮರು
ಆಮೇಲೆ ಎಂಟು ದಿವಸ ಕೃಷ್ಣ ಒಂದು ದಿವಸನು ಭೀಷ್ಮರ ಬಳಿಗೆ ಸುಳಿದದ್ದು ಅಂತಿಲ್ಲ. ಭೀಷ್ಮರಿಗೋ ನೋಡಬೇಕು 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 ಅಂತ ತವಕ, ಕೃಷ್ಣ ಸುಳಿಲಿಲ್ಲ. ಮತ್ತೆ ಯಾವಾಗ ಸುಳಿದ? ಧರ್ಮರಾಜನಿಗೆ ಸಂಶಯ ಶುರುವಾಯ್ತಲ್ಲ, ಆವಾಗ ಧರ್ಮರಾಜನ ಹೇಳ್ಕೊಂಡು ಬಂದು ಕೃಷ್ಣ ಭೀಷ್ಮರ ಮುಂದೆ ಕೂತ. ಆವಾಗ ಭೀಷ್ಮರಂದ್ರು, ನೀನು ಸುಂದರ, ಈಗ ನೀನು ಸುಂದರನಾದಿ. ಯಾಕೆ? ಮೊದಲು ನಿನ್ನನ್ನು ನೋಡಿದೆ ನೋಡಿದೆ ನೋಡಿದೆ, ಮಧ್ಯದಲ್ಲಿ ಎಂಟು ದಿವಸ ನಿನ್ನ ದರ್ಶನ ಇಲ್ಲ ಇಲ್ಲ ಇಲ್ಲ, ಬರೇ ಮಾನಸಿಕ ದರ್ಶನ ಅಷ್ಟೇ, ವಿನ ಈ ಕಣ್ಣಿನಿಂದ ನಿನ್ನ ನೋಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಹೋಯಿತು ನನಗೆ ಕೃಷ್ಣ ದರ್ಶನ ಇಲ್ಲ ಅಂತ ಭಾವಿಸಿದ್ದೆ, ಹೋಯಿತು ನನ್ನ ಸಂಪತ್ತು ಕಳ್ಕೊಂಡೆ ನಾನು ಅಂತ ಭಾವಿಸಿದ್ದೆ, ಆದರೆ ಕೃಷ್ಣ ಕಳೆದು ಹೋದ ಸಂಪತ್ತು ಪುನಃ ಬಂದು ನನ್ನ ಮುಂದೆ ಕೂತಿದೆ, ಆದ್ದರಿಂದ ನಿನಗೆ ಸುಂದರ ಅಂತ ಹೆಸರು. ನಷ್ಟ ದ್ರವ್ಯಸ್ಯ ಲಾಭ ಸುಂದರ ಪರಿಕೀರ್ತಿತ. ನಮಗೆ ಜೀವನದಲ್ಲಿ ಭಗವಂತ ನಿತ್ಯ ಸುಂದರನಾಗಿಯೇ ಇರಬೇಕು. ಯಾಕೆ ಗೊತ್ತೋ? ಮೊದಲು ಆ ವಸ್ತು ನಮ್ಮ ಬಳಿಯಲ್ಲಿ ಇತ್ತು, ಆಮೇಲೆ ಕಳ್ಕೊಂಡೆವು, ಪುನಃ ಈಗ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ಒಂದು ದಿವಸ ಪಡೀತೇವೆ. ಮೊದಲು ಯಾವಾಗ ಇತ್ತು ನಮ್ಮ ಬಳಿಯಲ್ಲಿ? ತಾಯಿಯ ಗರ್ಭದಲ್ಲಿ ನಾವು ಇರುವಾಗ ನಮ್ಮ ಜೊತೆಗೇನೆ ಭಗವಂತ ಇದ್ದ. ತಾಯಿಯ ಗರ್ಭದಲ್ಲಿ ನಾವಿರುವಾಗ ನಮಗೆ ಎಲ್ಲ ಜನ್ಮಾಂತರದ ಸ್ಮರಣೆ ಇತ್ತು. ತಾಯಿಯ ಗರ್ಭದಲ್ಲಿ ದುಃಖ ಅನುಭವಿಸ್ತಾ ಇದ್ದೇವೆ, ಜನ್ಮಾಂತರದ ಸ್ಮರಣೆಯೂ ಇದೆ. ಒದ್ದಾಡಿ ಒದ್ದಾಡಿ ಆವಾಗ ನಮ್ಮ ಬಾಯಲ್ಲಿ ಉದ್ಗಾರ ಬಂದದ್ದು ಉಂಟು. ಏನು ಅಂತ? ಸಾಕಪ್ಪ, ತಾಯಿ ಗರ್ಭ ಇದು. ದೇವರ ಬಗ್ಗೆ ಚಿಂತನೆ ಮಾಡಬೇಕು, ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು, ದೇವರನ್ನು ನೋಡಬೇಕು, ತಾಯಿಯ ಗರ್ಭಕ್ಕೆ ಬರುವುದನ್ನು ತಪ್ಪಿಸಿಕೊಳ್ಬೇಕು ಅಂತ ತಾಯಿಯ ಗರ್ಭದಲ್ಲಿರುವಾಗ ಭಾರಿ ದೇವರ ಚಿಂತನೆ ಮಾಡಿದ, ದೇವರನ್ನು ಕಂಡ. ಪರೀಕ್ಷಿತ್ ರಾಜ ತಾಯಿಯ ಗರ್ಭದಲ್ಲಿ ಇರುವಾಗ ತಾನು ದೇವರನ್ನು ಕಂಡವ, ದೇವರನ್ನು ಕಂಡು ನಮಗೆಲ್ಲ ಸಮಾಜಕ್ಕೊಂದು ಪೀಠಿಕೆ ಹಾಕಿದ. ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ಪ್ರತಿಯೊಬ್ಬನು ತಾನು ದೇವರನ್ನು ಕಾಣ್ತಾನೆ ಅಂತ ಒಂದು ಪೀಠಿಗೆ ಹಾಕಿದ, ಸಮಾಜಕ್ಕೊಂದು ತೋರಿಸಿಕೊಟ್ಟ. ಹಾಗಾದರೆ ಮೊದಲು ಭಗವಂತನೆಂಬ ವಸ್ತು ನಮ್ಮ ಜೊತೆಗೆ ಇತ್ತು, ನಾವು ನೋಡುತ್ತಿದ್ದೆವು. ಎಲ್ಲಿ? ತಾಯಿಯ ಗರ್ಭದಲ್ಲಿ ನೋಡುತ್ತಿದ್ದೆವು. ತಾಯಿಯ ಗರ್ಭದಿಂದ ಯಾವಾಗ ಹೊರಗೆ ಬಿದ್ದೆವೋ, ನಾವು ಮಾತ್ರ ಬಿದ್ದದ್ದು ತಾಯಿಯ ಗರ್ಭದಿಂದ, ದೇವರು ನಮ್ಮೊಟ್ಟಿಗೆ ಬರಲೇ ಇಲ್ಲ. ದೇವರು ಅದೃಶ್ಯನಾದ, ದೇವರು ಕಣ್ಮರೆಯಾದ. ಅದಕ್ಕೋಸ್ಕರವೇ ಅಂತೆ, ಏನು, ತಾಯಿಯ ಗರ್ಭದಿಂದ ಬಿದ್ದ ಕೂಡಲೇ ಮಗು ಕೂಗುವುದು. ಯಾಕೆ? ಅಯ್ಯೋ, ಇಷ್ಟರ ತನಕ ದೇವರೊಟ್ಟಿಗಿದ್ದೆ, ದೇವರು ತಪ್ಪಿಸ್ಕೊಂಡ, ಅಯ್ಯೋ ನಾನು ಮಾತ್ರ ಭೂಮಿಗೆ ಬರಬೇಕಾಯ್ತಲ್ಲ ಅಂತ ಮಗು ಕೂಗುವುದಂತೆ. ನಾವೇನೋ ನಗುತ್ತೇವೆ, ಬಿಡಿ, ಹೇ ನಕ್ಕಿದ. ಯಾಕೆ ನಕ್ಕಿದಿ? ಮಗು ಕೂಗುತ್ತೆ ಅಂತ ನಕ್ಕಿದ. ನಮ್ಮ ಜೀವನ ಇಡೀ ಅಷ್ಟರಲ್ಲೇ ಹೋಯಿತು. ಇನ್ನೊಬ್ಬ ಕೂಗಬೇಕು, ನಾವು ನಗಬೇಕು. ಅಕಸ್ಮಾತ್ ತಾಯಿಯ ಗರ್ಭದಿಂದ ಮಗು ಹೊರಗೆ ಬೀಳುವಾಗ ಕೂಗಲಿಲ್ಲ, ನಾವು ಕೂಗಲಿಕ್ಕೆ ಶುರು ಮಾಡಿದ್ದೇವಲ್ಲ, ಸುತ್ತಮುತ್ತ ನಿಂತವರು ಅಳುವುದು ಅಳುವುದು. ಯಾಕೆ ಅಳುವುದು ಅಂತ ಯಾರೋ ಕೇಳಿದರು. ಮಗು ಅಳ್ತಾ ಇಲ್ಲ ಅಂತ ಗ್ರಹಚಾರ ಅಂದ. ಅಯ್ಯೋ ಮಗು ಅಳ್ತಾ ಇಲ್ಲ, ಹೆತ್ತಿದ್ದಾಳೆ, ಮಗು ಅಳ್ತಾ ಇಲ್ಲ. ಸರಿ, ವೈದ್ಯ ಬಂದ, ಏನು ಮಾಡಿದ? ಏನೇನೋ ಮಾಡಿದ, ಚಿವುಟಿದ್ರೋ ಏನೋ ಮಾಡಿದ ಮಗು ಅಳ್ಳಿಕ್ಕೆ. ವೈದ್ಯ ಬಂದು ಮಾಡುವುದು ಅಳಿಸಿದ್ದೆ, ಮತ್ತೇನೂ ಅಲ್ಲ. ಒಂದ ಅಳಿಸುವುದು, ಒಂದ ಅಳಿಸುವುದು, ಎರಡರಲ್ಲೊಂದು ಮಾಡ್ತ. ವೈದ್ಯ ಬಂದ, ಮಗುವನ್ನು ಅಳಿಸಿದ, ಮಗು ಹತ್ತಿತ್ತಲ್ಲ, ಸುತ್ತಮುತ್ತ ಇದ್ದವರು ಅಭೋ ಅಂತ ಅಳ್ಳಿ ನಗಲಿಕ್ಕೆ ಶುರು ಮಾಡಿದ್ರು. ಏನು, ಏ ಮಗು ಅಳ್ತಾ ಉಂಟು ಅಂತ. ಇಷ್ಟೇ ನಮ್ಮ ಜೀವನ, ನೀವು ಅಳಬೇಕು, ನಾನು ನಗಬೇಕು. ಅಕಸ್ಮಾತ್ ನೀವು ಅತ್ತಿಲ್ಲ, ಏನು ಪ್ರಸಂಗ? ಮಗು ಯಾಕೆ ಅಳುವುದು ಗೊತ್ತಾ? ಅಯ್ಯೋ ದೇವರು ಇಷ್ಟ ತನಕ ನನ್ನ ಜೊತೆಗಿದ್ದ, ನಾನು ತಾಯಿಯ ಗರ್ಭದಲ್ಲಿರುವಾಗ, ಈಗ ದೇವರು ನನ್ನನ್ನು ಮಾತ್ರ ಭೂಮಿಗೆ ತಳ್ಳಿದ, ತಾನು ಅಲ್ಲೇ ನಿಂತ ಅಂತ ಮಗು ಅಳುವುದು. ನಮ್ಮದು ಅಳುವುದೇ ಬೇರೆ. ಮಗು ಅಳ್ಳಿಕ್ಕೆ ಶುರು ಮಾಡಿದಾಗ ನಮಗೆ ನಗು ಬಂತಲ್ಲ, ಯಾಕೆ ಗೊತ್ತಾ? ನಾವು ನಗುವುದು ಇಷ್ಟತನಕ ಸಂಸಾರದಲ್ಲಿ ನಾವು ಮಾತ್ರ ಅಳುತ್ತಿದ್ದೆವು, ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಅಳು ಅಳು ಅಳು. ಈಗ ಏನಾಯ್ತು, ನಮ್ಮ ಜೊತೆ ಅಳ್ಳಿಕ್ಕೆ ಮತ್ತೊಂದು ಬಂದು ಸೇರಿತಲ್ಲ, ಸ್ವಲ್ಪ ಖುಷಿಯಾಯಿತು. ತರಗತಿಯಲ್ಲಿ ಅಧ್ಯಾಪಕ, ನೀನು ಉತ್ತೀರ್ಣ, ನೀನು ಉತ್ತೀರ್ಣ, ನೀನು ಉತ್ತೀರ್ಣ, ಒಬ್ಬೊಬ್ಬರನ್ನೇ ಉತ್ತೀರ್ಣ ಉತ್ತೀರ್ಣ ಅಂತ ಹೇಳ್ತಾ ಹೋದ. ಮಧ್ಯದಲ್ಲಿ ಒಬ್ಬನ ನೀನು ಅನುತ್ತೀರ್ಣ ಅಂತಂದ. ಓಹೋ ಅಂತ ಜೋರು ಅಳ್ಳಿಕ್ಕೆ ಶುರು ಮಾಡಿದ.
ಅಧ್ಯಾಪಕ ಯಾಕೆ ಕಿವಿ ಕೊಡ್ತಾನೆ? ಅವನು ಮುಂದುವರಿಸಿದ, ಮತ್ತೆ ಅನಂತರದಲ್ಲಿ ನೀನು ಉತ್ತೀರ್ಣ, ನೀನು ಉತ್ತೀರ್ಣ, ನೀನು ಉತ್ತೀರ್ಣ. ಒಂದು ನಾಲ್ಕು ಜನ ಉತ್ತೀರ್ಣ ಅಂತ, ಅಥವಾ ಇವ ಮೊದಲನವ ಅನುತ್ತೀರ್ಣ ಅಳ್ತಾನೆ ಇದ್ದಾನೆ, ಪುನಃ ನಾಲ್ಕು ಜನ ಉತ್ತೀರ್ಣ ಅಂದ ಮೇಲೆ ಮತ್ತೊಬ್ಬನನ್ನು ಇವ ಅನುತ್ತೀರ್ಣ ಅಂತಂದ. ಆವಾಗ ಮೊದಲು ಅಳ್ತಾ ಇದ್ದಲ್ಲ, ಸ್ವಲ್ಪ ಸಮಾಧಾನ ಮಾಡಿಕೊಂಡ, ನಾನು ಮಾತ್ರ ಅನುತ್ತೀರ್ಣ ಅಲ್ಲ, ಇನ್ನೊಬ್ಬ ಸಿಕ್ಕಿದ. ಅದೇ ರೀತಿಯಲ್ಲಿ ಆ ಮಗು ಅಳುವಾಗ ನಮಗೆ ಖುಷಿಯಾಯ್ತು. ಯಾಕೆ ಗೊತ್ತಾ? ಓಹ್, ನಾನು ಮಾತ್ರ ಅಳ್ಳಿಕ್ಕೆ ಬಂದದ್ದಲ್ಲ, ನನ್ನ ಜೊತೆ ಇನ್ನೊಬ್ರು ಸೇರಿಕೊಂಡ್ರು ಅಳ್ಳಿಕ್ಕೆ ಅಂತ ನಮಗೆ ಸ್ವಲ್ಪ ಖುಷಿಯಂತೆ. ಆದರೆ ಮಗುವಿನ ಅಳುವಿನ ಉದ್ದೇಶ ಎಷ್ಟು ಚೆನ್ನಾಗಿದೆ! ಏನು, ತಾಯಿಯ ಗರ್ಭದಲ್ಲಿರುವಾಗ ದೇವರು ನನಗೆ ಕಾಣಿಸ್ತಿದ್ದ, ಈಗ ದೇವರು ಅದೃಶ್ಯನಾದ, ಕಾಣಿಸುವುದಿಲ್ಲ, ಅಯ್ಯೋ ದೇವರನ್ನು ಕಾಣಬೇಕು ಅಂತ ಮಗು ಅಳ್ಳಿಕ್ಕೆ ಶುರು ಮಾಡುದು. ಅಂದಿನಿಂದ ಮಗು ಪ್ರಯತ್ನ ಮಾಡಿತು 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 ಮಾಡಿತು. ಒಂದು ದಿನ ತಾನು ಪ್ರಯತ್ನ ಪಟ್ಟು ದೇವರನ್ನು ಕಂಡಿತು. ಏನಾಯಿತು? ನಷ್ಟ ದ್ರವ್ಯಸ್ಯ ಲಾಭ. ತಾಯಿಯ ಗರ್ಭದಲ್ಲಿರುವಾಗ ಭಗವಂತ ಜೊತೆಗಿದ್ದ, ಹೊರಗೆ ಬಂದಾಗ ಭಗವಂತ ಬರಲಿಲ್ಲ, ಮಗು ಮಾತ್ರ ಬಂತು. ಮಗು ಬೆಳೆಯಿತು ಬೆಳೆಯಿತು ಬೆಳೆಯಿತು, ಅಧ್ಯಯನ ಮಾಡಿತು, ಪ್ರಯತ್ನ ಮಾಡಿತು, ಸಾಧನಾನುಷ್ಠಾನ ಮಾಡಿತು, ಪ್ರಯತ್ನಕ್ಕೆ ಅನುಗುಣವಾಗಿ ಒಂದು ದಿವಸ ದೇವರನ್ನು ಕಂಡಿತು. ಆವಾಗ ನಷ್ಟ ದ್ರವ್ಯಸ್ಯ ಲಾಭ ಸುಂದರ. ಇದೆಲ್ಲರ ನಮ್ಮ ಜೀವನದಲ್ಲಿ ಭಗವಂತ ಸುಂದರನಾಗಿ ಬರಬೇಕು ಪುನಃ ಅಂತ ಭೀಷ್ಮಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಕಳೆದು ಹೋದಂತ ಭಗವಂತ ನಮ್ಮ ಜೊತೆಗೇನೆ ಇದ್ದು, ತಾಯಿಯ ಗರ್ಭ 9 ತಿಂಗಳು ನಮ್ಮ ಜೊತೆಗೇನೆ ಇದ್ದು, ನಮ್ಮನ್ನು ಮಾತ್ರ ಹೊರಗೆ ದಬ್ಬಿ ತಾನಲ್ಲೇ ಕೂತು ನಮ್ಮಿಂದ ಅದೃಶ್ಯನಾದ ಭಗವಂತ ಪುನಃ ನಮಗೆ ಕಾಣಿಸಿಕೊಳ್ಬೇಕು, ಸುಂದರನಾಗಿ ಭಗವಂತ ಬರಬೇಕೆನ್ನುವ ದೃಷ್ಟಿಯಿಂದ ಭೀಷ್ಮಾಚಾರ್ಯರು ಕೃಷ್ಣನನ್ನು ಸುಂದರ ಎನ್ನುವ ಶಬ್ದದಿಂದ ಕರೆದರು. ನಿತ್ಯ ದೇವರನ್ನು ಸುಂದರ 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 ಅಂತ ನಾವು ಉಪಾಸನೆ ಮಾಡೋಣ, ಕಳೆದು ಹೋದ ದೇವರು ಪುನಃ ನಮಗೆ ಸಿಗ್ತಾನೆ. ಆರಂಭದಲ್ಲಿ ಎಂದೋ ದೇವರ ಸ್ಮರಣೆ ಇರುತ್ತೆ, ಮಧ್ಯದಲ್ಲಿ ಮರೆತು ಹೋಗುತ್ತೆ, ಮತ್ತೆ ಪುನಃ ಸ್ಮರಣೆ ಬರುತ್ತೆ, ಮತ್ತೆ ಪುನಃ ಮರೆತು ಹೋಗುತ್ತೆ, ಪುನಃ ಸ್ಮರಣೆ ಬರುತ್ತೆ. ಹೀಗೆ ಮರೆಯುವಿಕೆ ಸ್ಮರಣೆ ಮರೆಯುವಿಕೆ ಸ್ಮರಣೆ ಆಗ್ತಾ ಆಗ್ತಾ ನಮಗೆ ಏನಾಗಬೇಕು ಗೊತ್ತಾ? ಪ್ರಾಣ ಉತ್ಕ್ರಮಣದ ಕಾಲದಲ್ಲಿ ಭಗವಂತ ಸುಂದರನಾಗಿ ಬರಬೇಕು, ಪುನಃ ಭಗವಂತನ ಸ್ಮರಣೆ ಬರಬೇಕು. ಬೇರೆ ಸಮಯದಲ್ಲಿ ಬರುವುದು ದೊಡ್ಡದಲ್ಲ, ಪ್ರಾಣೋತ್ಕ್ರಮಣ ಸಮಯದಲ್ಲಿ ಭಗವಂತನ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಏನು ಮಾಡಿದ್ರು? ದೇವರು ನೀನು ಸುಂದರ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಿದ್ರು. ಹಾಗೆ ನಿತ್ಯ ಉಪಾಸನೆ ಮಾಡಿದರೆ ಈ ಜನ್ಮದಲ್ಲಿ ಅಲ್ಲದಿದ್ದರೂ ಮುಂದೆ ಯಾವುದಾದ್ರೂ ಒಂದು ಜನ್ಮದಲ್ಲಿಯಾದರೂ ಕೊನೆಯ ಶ್ವಾಸ ಹೋಗುವಾಗ ಭಗವಂತ ಸುಂದರನಾಗಿ ಮುಂದೆ ನಿಲ್ತಾನೆ. ಇದೇ ಜನ್ಮದಲ್ಲಿ ನಿಲ್ತಾನೆ ಅಂತ ಹೇಳುವುದಿಲ್ಲ, ಯಾಕೆಂದ್ರೆ ಭೀಷ್ಮರಿಗೆ ನಿಲ್ಲಿಲ್ಲ ಅಂತ ನಮ್ಮ ನಿಂಪಾಡೇನು, ಎದುರಿಗೆ ಕೂತಿದ್ದಾನೆ ಕೃಷ್ಣ. ಆದರೂ ಕೊನೆಯ ಕ್ಷಣದಲ್ಲಿ ಕಣ್ಣು ಮುಚ್ಚುವಾಗ ಭೀಷ್ಮರಿಗೆ ಕೃಷ್ಣ ದೃಶ್ಯನಾದ. ಆದರೆ ಏನಾಗಬೇಕು ನಮಗೆ? ಭಗವಂತ ಸುಂದರನಾಗಿ ನಿಲ್ಲಬೇಕು. ನಾವು ಕಳೆದುಕೊಂಡಿರತಕ್ಕಂಥ ಉತ್ತಮ ವಸ್ತು ನಮಗೆ ಸಿಗಬೇಕು, ಕಳೆದು ಹೋಗಿರತಕ್ಕಂಥ ನಮ್ಮ ಆಯುಷ್ಯ ನಮಗೆ ಪುನಃ ಸಿಗಬೇಕು. ಎಷ್ಟೋ ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ತುಂಬ ಹೋಯಿತು, ಹೋದ ಆಯುಷ್ಯ ಪುನಃ ಭಗವಂತ ಕೊಡಬೇಕು. ಯಾಕೆ? ಭಗವಂತನನ್ನು ಕಾಣುವುದಕ್ಕೋಸ್ಕರ. ಇದೆಲ್ಲ ಅಭಿಪ್ರಾಯ ಇಟ್ಟುಕೊಂಡು ಭೀಷ್ಮಾಚಾರ್ಯರು ಕೃಷ್ಣನನ್ನು ಸುಂದರ ಎನ್ನತಕ್ಕಂಥ ಶಬ್ದದಿಂದ ಉಪಾಸನೆ ಮಾಡಿದ್ರು. ನಂತರದ ನಾಮ ಸುಂದರ, ಉದ್ಭವ ಸುಂದರ ಸುಂದರ. ಉಂದ ಸುಂದ, ಸು ಅಂದ್ರೆ ಚೆನ್ನಾಗಿ, ಸು ಸುಷ್ಟು, ಸುಷ್ಟು ಅಂದ್ರೆ ಚೆನ್ನಾಗಿ. ಉಂದ, ಉಂದ ಶಬ್ದಕ್ಕೆ ಉಂದಿ ಕ್ಲೇದನೆ ಅಂತ ಒಂದು ಧಾತು. ಕ್ಲೇದನ ಅಂತಂದ್ರೆ ಒದ್ದೆ. ಯಾವುದರಿಂದ ಒದ್ದೆ? ನೀರಿನಿಂದ ಮಾತ್ರ ಒದ್ದೆ ಆಗುವುದು ಅಂತಲ್ಲ, ನಮ್ಗೆ ಒದ್ದೆ ಅಂದ್ರೆ ಅಷ್ಟೇ ಗೊತ್ತು. ಇನ್ನೂ ಬೇಕಾದ್ರೆ ತಿಮ್ಮಂಡಿಗಳು ಅಂತಾದರೆ ಹೋಳಿಗೆ ತುಪ್ಪದಲ್ಲಿ ಒದ್ದೆ ಆಗಬೇಕು ಅಂತ ಇಷ್ಟೊಂದು ಪರಿಚಯ ಇರುತ್ತೆ ಅವರಿಗೆ. ನೀವು ಹೋಳಿಗೆ ಹಾಕಿ ಒಂದು ಸೌಟು ಎರಡು ಸೌಟು ಕಟಕಟ ಅಂದರೆ ಅವರಿಗೆ ಸಾಲುವುದಿಲ್ಲ. ಅದು ಏನು, ಹೋಳಿಗೆಗೆ ತುಪ್ಪ ಹಾಕುವಾಗ ಪೂರಾ ಸೌಟಿನಲ್ಲಿ ತುಪ್ಪ ಬೀಳುತ್ತೆ ಅಂತ ನಿಯಮ ಇಲ್ಲ. ನಮ್ಮ ಚಮಚ ಇರುವುದೇ ಅಷ್ಟೇ ದೊಡ್ಡದು, ಅದನ್ನು ಹಿಡಿಯುವಾಗ ಹೀಗೆಯೇ ಹಿಡಿಯುವುದು, ಹೀಗೆ ಹಿಡಿಯುವ ಕ್ರಮನೇ ಇಲ್ಲ. ಹಾಗಾದರೆ ಏನಾಗಬೇಕು? ಪೂರಾ ಒದ್ದೆ ಆಗಬೇಕು, ಅದೊಂದು ಗೊತ್ತು. ಮತ್ತು ನೀರಿನಲ್ಲಿ ಬಟ್ಟೆ ಒದ್ದೆ ಮಾಡಿ ಅಂತ ಒಂದು ಗೊತ್ತು. ಆದರೆ ಇಲ್ಲಿ ಏನಂತಾರೆ ಗೊತ್ತಾ? ಭೀಷ್ಮಾಚಾರ್ಯರು ಸುಂದಹ ಅಂತಂದರೆ, ಕೃಷ್ಣ ನೀನು ಸು ಚೆನ್ನಾಗಿ, ಉಂದ ಅಂದರೆ ನಿನ್ನ ಕಾರುಣ್ಯವೆಂಬ ನೀರಿನಿಂದ ನನ್ನನ್ನು ಒದ್ದೆ ಮಾಡು, ಆವಾಗ ನೀನು ಸುಂದಹ.
ನಿನ್ನ ಕಾರುಣ್ಯವು ನಿನ್ನ ಮೇಲೆ ಹರಿಸು. ನಾವು ಕಾರುಣ್ಯ ಶಬ್ದ ಹೇಳುವಾಗ ಹರಿಸು ಅಂತ ಶಬ್ದ ಪ್ರಯೋಗ ಮಾಡ್ತೇವಲ್ಲ, ಹರಿಸುವುದು ಹರಿಯುವುದು ಎಲ್ಲ ಯಾವುದರದ್ದು? ದ್ರವ ಪದಾರ್ಥಗಳ ಧರ್ಮ, ನೀರೋ ತುಪ್ಪನೋ ಎಣ್ಣೆಯೋ ಇವುಗಳ ಧರ್ಮ. ಹಾಗಾದರೆ ಕಾರುಣ್ಯವನ್ನು ಒಂದು ದ್ರವ ಪದಾರ್ಥ ಅಂತ ಇಟ್ಟುಕೊಂಡು ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದು ಅದೇ ನೀನು ಕರುಣಾಸಾಗರ, ಕರುಣವೆಂಬ ನೀರಿನಿಂದ ಕೂಡಿದ ಇನ್ನೊಂದು ದೊಡ್ಡ ಸಮುದ್ರ. ಆದ್ದರಿಂದ ನೀನು ಸಮುದ್ರ, ನಿನ್ನಲ್ಲಿರತಕ್ಕಂಥ ಕಾರುಣ್ಯವೆಂಬ ನೀರನ್ನು ಎನ್ನ ಮೇಲೆ ಹರಿಸು, ನನಗೆ ಸಿಂಪಡಿಸು, ಆವಾಗ ನೀನು ಸುಂದ. ಸುಂದ ಅಂದರೆ ಚೆನ್ನಾಗಿ ಒದ್ದೆ ಮಾಡುವವನು. ಯಾವುದರಿಂದ? ಕಾರುಣ್ಯವೆಂಬ ನೀರಿನಿಂದ. ಯಾರನ್ನು? ಯಾರ್ಯಾರನ್ನು? ಯಾಕೆ ನನ್ನನ್ನೇ? ಮೊದಲು ನಾವು ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡೋಣ ದೇವರಲ್ಲಿ, ಊರಿನವರ ಬಗ್ಗೆ ಮತ್ತೆ ಪ್ರಾರ್ಥನೆ ಮಾಡೋಣ. ನನ್ನನ್ನು ನಿನ್ನ ಕಾರುಣ್ಯವೆನ್ನತಕ್ಕಂಥ ನೀರಿನಿಂದ ಒದ್ದೆ ಮಾಡು, ಮಾಡಿದರೆ ನಿನಗೆ ಸುಂದ ಎನ್ನತಕ್ಕಂಥ ಹೆಸರು ಸಾರ್ಥಕ ಆಗುತ್ತೆ ಅಂತ. ಆದ್ದರಿಂದ ಭಗವಂತನ ಕಾರುಣ್ಯ ನಮ್ಮ ಮೇಲೆ ಹರಿಬೇಕೋ, ದೇವರನ್ನು ಸುಂದ ಎಂಬ ಶಬ್ದದಿಂದ ಉಪಾಸನೆ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ತಾನು ಜೀವನದಲ್ಲಿ ಅನುಭವಿಸಿದ್ದನ್ನು ಈ ದಿವಸ ಕೃಷ್ಣನ ಮುಂದೆ ಒಪ್ಪಿಸ್ತಾ ಇದ್ದಾರೆ. ತಾನೇನು ಜೀವನದಲ್ಲಿ ಪಾಠ ಕೃಷ್ಣನಿಂದ ಕಲಿತರು, ಭೀಷ್ಮಾಚಾರ್ಯರ ಬಾಯಿಯಿಂದ ಬರತಕ್ಕಂಥ ಪ್ರತಿಯೊಂದು ಶಬ್ದದ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವಿಸಿ ಈಗ ಕೃಷ್ಣನಿಗೆ ಒಪ್ಪಿಸ್ತಾ ಇರೋದು. ನೀನು ನನಗೆ ಇಂಥ ಸಂದರ್ಭದಲ್ಲಿ ಸುಂದನಾಗಿದ್ದಿ, ಇಂಥ ಸಂದರ್ಭದಲ್ಲಿ ನೀನು ಸುಂದರನಾಗಿದ್ದಿ, ಇಂಥ ಪ್ರಸಂಗ ನೀನು ಉದ್ಭವನಾಗಿದ್ದಿ. ಎಲ್ಲ ಸಾವಿರ ನಾಮಗಳಿಂದ ಹೊರಡುವ ಸಾವಿರ ಅರ್ಥಗಳನ್ನು ಭೀಷ್ಮರು ತಾನು ತನ್ನ ಈ ಆಯುಷ್ಯದಲ್ಲಿ ಅನುಭವಿಸಿ, 800 ವರ್ಷದ ಆಯುಷ್ಯದಲ್ಲಿ ಅನುಭವಿಸಿ ಕೊನೆಗೆ ಕೃಷ್ಣಾರ್ಪಣಂತ ಕೃಷ್ಣನಿಗೆ ಅದನ್ನು ನಾಮಗಳ ಮೂಲಕ ಒಪ್ಪಿಸ್ತಾ ಇದ್ದಾರೆ. ನಂತರದ ನಾಮ ರತ್ನನಾಭ. ರತ್ನ ನಾಭ ಅಂದರೆ ಹೊಕ್ಕಳು, ರತ್ನ ಅಂದರೆ ನವರತ್ನಗಳು ಅಂತ ಗೊತ್ತಲ್ಲ ಏನು ಆ ನವರತ್ನಗಳನ್ನು ಹೊತ್ತಿರುವ ಹೊಕ್ಕಳು? ಅದಕ್ಕಂದ್ರು ಇಲ್ಲ ಅಂತಿಲ್ಲ, ಭಗವಂತನ ಹೊಕ್ಕಳಲ್ಲಿ ನವರತ್ನಗಳು ಇಲ್ಲ ಅಂತ ಹೇಳಬೇಡಿ, ಉಂಟು. ಮತ್ತೆ ಹಾಗಾದ್ರೆ ಇಲ್ಲಿ ಈಗ ಸದ್ಯಕ್ಕೆ ರತ್ ನ ರತ್ ಅಂದರೆ ರತಿ, ರತಿ ಅಂದರೆ ರಮಣ, ರಮಣ ಅಂದರೆ ಸುಖ, ಸುಖವನ್ನು ನ ಅಂದರೆ ಹೊಂದಿಸ್ತಕ್ಕಂಥ ಹೊಕ್ಕಳು, ನ ಅಂದರೆ ಹೊಂದಿಸುವುದು, ರತು ಅಂದರೆ ರತ, ರತ ಅಂದರೆ ರತಿ, ರತಿ ಅಂದರೆ ಸುಖ, ಸುಖವನ್ನು ಕೊಡುವ ಹೊಕ್ಕಳು ಉಳ್ಳವ ಅಂತ ಭೀಷ್ಮಾಚಾರ್ಯ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲ ಹೊಕ್ಕಳಿನಿಂದ ಸುಖ ಅಂದರೆ ಏನದು? ಹೌದು, ಶರೀರದಲ್ಲಿ 32 ಲಕ್ಷಣಗಳು ಅಂತ ಹೇಳಿದ್ದಾರಲ್ಲ, ಆ ಲಕ್ಷಣಗಳ ವ್ಯಕ್ತಿಗಳು ಕಾಣಲಿಕ್ಕೆ ಸಿಗುವುದಿಲ್ಲ ಬಿಡಿ, ನಮಗೆ ಕೇಳಲಿಕ್ಕೆ ಮಾತ್ರ ಸಿಗುವುದು, ಕಾಣಲಿಕ್ಕೆ ಸಿಗುವುದಿಲ್ಲ. ಕೆಲವು ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ಉಂಟೋ ಏನೋ, ಒಂದು ಕೈ ಒಂದು ಉದ್ದ ಆಗಿರಬೇಕು. ಎಷ್ಟು ಉದ್ದ ಅಂದರೆ ಕಾಲ ಗಂಟಿಗೆ ತಾಗಬೇಕು, ಕೂತಾಗಲ್ಲ, ನಿಂತಾಗ. ನಿಂತಾಗಲೂ ಕೂಡ ನಾವು ಬಗ್ಗಬಾರದು, ನೆಟ್ಟಗೆ ನಿಂತಾಗ ಅದನ್ನು ಆ ಜಾನು ಬಾಹು ಅಂತ ಕರೆದರು. ಜಾನು ಅಂತಂದರೆ ಕಾಲ ಗಂಟು ಮಂಡಿ, ಅಲ್ಲಿಗೆ ತಾಗಬೇಕಂತೆ. ಇದ್ರಂತೆ ಈಗ ಪ್ರಾಯಶಃ ಬಹಳ ವಿರಳ ಕಾಣುತ್ತೆ. ನಮ್ಮ ಮಠದಲ್ಲಿ ಒಳಗೆ ಹೋಗುವಾಗ ಆನೆಯ ದಂತದ ಮಧ್ಯದಲ್ಲಿ ಏನು ಚಿತ್ರ ಇದೆ, ನಮ್ಮ ಗುರುಗಳ ಗುರುಗಳ ಗುರುಗಳದ್ದು. ಅವರು ನೋಡಿದವರು ಇನ್ನೂ ಇದ್ದಾರೆ ಕೆಲವರು, ಅವರ ಕೈ ಅವರು ಆಜಾನು ಬಾಹುವಂತೆ, ಅವರ ಕೈ ಕಾಲ ಗಂಟಿಗೆ ತಾಗುತ್ತಿತ್ತು. ಆಜಾನು ಭಾರಿ ದೊಡ್ಡ ವ್ಯಕ್ತಿತ್ವ ಅವರದ್ದು ಅಂತಾರೆ. ಕಿವಿ ಭುಜಕ್ಕೆ ತಾಗಬೇಕು, ಕೈ ಕಾಲಿಗೆ ತಾಗಬೇಕು, ಕಣ್ಣು ಕಿವಿಗೆ ತಾಗಬೇಕು. ಕೆಲವೆಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಆಟದವರು ಇಟ್ಟುಕೊಂಡಿದ್ದಾರೆ, ಪೂರ ಆಗಲಿಲ್ಲ, ಕೈ ಉದ್ದ ಮಾಡಲಿಕ್ಕೆ ಆಗಿಲ್ಲ, ಬಾಕಿ ಸ್ವಲ್ಪ ಸ್ವಲ್ಪ ಇಟ್ಟುಕೊಂಡಿದ್ದಾರೆ. ಕಣ್ಣು ಉದ್ದ ಮಾಡ್ತಾರೆ, ಕಾಡಿಗೆ ಹಚ್ಚುವ ಮೂಲಕ ಕಣ್ಣು ಉದ್ದ ಮಾಡಿ ಕಿವಿ ತನಕ ತಂದರು, ಕಿವಿಯನ್ನು ದೊಡ್ಡದು ಮಾಡಿದರು, ಈ ಕಿವಿಗೆ ಬೇರೆ ಕಿವಿ ಕಟ್ಟಿಕೊಂಡು ಇಲ್ಲಿಗೆ ತಾಗುವಂತೆ ಮಾಡಿಕೊಂಡರು. ಕೈಯನ್ನು ಏನು ಮಾಡಲಿಕ್ಕೂ ಆಗುವುದಿಲ್ಲ, ಸ್ವಲ್ಪ ಸ್ವಲ್ಪ ಇದೆ. ಆ ನಮ್ಮ ದೇವತಾ ವೇಷ ಹಾಕಿಕೊಂಡು ಬರುವವರೆಲ್ಲ ಈ ರೀತಿ ಮಾಡ್ತಾರೆ, ಹಿಂದಿನಿಂದ ಬಂದಿರತಕ್ಕಂಥ ಕ್ರಮ. ಇದೆಲ್ಲ ಕೆಲವು ಕೆಲವು ಲಕ್ಷಣಗಳು. ಅದರಲ್ಲಿ ಒಂದು ಲಕ್ಷಣ ಯಾವುದು ಗೊತ್ತಾ? ಹೊಕ್ಕಳು ಹೇಗಿರಬೇಕು ಗೊತ್ತಾ? ಹೊಟ್ಟೆ ಪುಟ್ಟದಿರಬೇಕು, ಹೊಕ್ಕಳು ಆಳವಾಗಿರಬೇಕು, ಹೊಕ್ಕಳು ಒಳಮುಖವಾಗಿ ಆಳವಾಗಿರಬೇಕು. ಎಷ್ಟೆಷ್ಟು ಆಳವಾಗಿರುತ್ತೋ ಅಷ್ಟಷ್ಟು ಶ್ರೀಮಂತಿಕೆಯ ಲಕ್ಷಣ ಅಂತೆ. ಹೊರತು ಹೊಟ್ಟೆಯೂ ಉಬ್ಬರಿಸುವುದು, ಅದರ ಮೇಲೆ ಹೊಕ್ಕಳು ಉಬ್ಬರಿಸುವುದು, ಇದು ಅವಲಕ್ಷಣ ಅಂತಾರೆ. ಅದರಷ್ಟು ದೊಡ್ಡ ಅವಲಕ್ಷಣ ಇನ್ನೊಂದಿಲ್ಲ. ಮತ್ತೆ ಪುಟ್ಟ ಹೊಟ್ಟೆ
ಹೊಟ್ಟೆ ಉಂಟು ಅಂತ ಗೊತ್ತೇ ಆಗುವ ಅಷ್ಟು ಪುಟ್ಟ ಹೊಟ್ಟೆ ಇರಬೇಕು. ಅದರಲ್ಲಿ ನಾಭಿ ಅದನ್ನು ಸರೋವರದಂತಿರಬೇಕು ಅಂತಾರೆ. ಬಹಳ ಆಳವಾದ ನಾಭಿ ಇರಬೇಕಂತೆ. ಎಷ್ಟೆಷ್ಟು ನಾಭಿ ಆಳನೋ ಅಷ್ಟಷ್ಟು ವ್ಯಕ್ತಿಗೆ ಶ್ರೀಮಂತಿಕೆ. ಶ್ರೀಮಂತಿಕೆ ತುಂಬಾ ಜನಕ್ಕೆ ಇರಬಹುದು. ಶ್ರೀಮಂತಿಕೆ ಇರುವುದು ಮಾತ್ರ ಅಲ್ಲಂತೆ, ಅವನಿಗೆ ದಾನ ಮಾಡತಕ್ಕಂಥ ಬುದ್ಧಿಯೂ ಇರುತ್ತೆ ಅಂತಾರೆ. ಇದು 32 ಲಕ್ಷಣಗಳಲ್ಲಿ ಒಂದು ಲಕ್ಷಣ. ಭಗವಂತನ ಹೊಟ್ಟೆನೇ ಪುಟ್ಟದು, ಹೊಟ್ಟೆಯಲ್ಲಿ ನಾಭಿಯೋ ಬಹಳ ಆಳ. ಎಷ್ಟು ಆಳ ಗೊತ್ತಾ? ಕಮಲ ಹುಟ್ಟುತ್ತೆ ಇನ್ನು ಬೇರೆ ಕೇಳಬೇಕಾ? ನಾಭಿಯಿಂದಲ್ವ ಕಮಲ ಹೊರಟದ್ದು. ಹಾಗಾದ್ರೆ ಕಮಲವನ್ನು ಧರಿಸಿಕೊಳ್ಬೇಕು ಅಂತಾದ್ರೆ ನಾಭಿಯ ಆಳ ಎಷ್ಟಿರಬೇಡ? ಅಷ್ಟು ಶ್ರೀಮಂತಿಕೆ ಉಳ್ಳವ ಭಗವಂತ. ಅವನ ನಾಭಿ ಎಷ್ಟು ಆಳನೋ ಅಷ್ಟು ಆಳವುಳ್ಳ ನಾಭಿ ಉಳ್ಳವರು ಇನ್ನೊಬ್ರು ಇಲ್ವೇ ಇಲ್ಲ, ಅಷ್ಟು ಶ್ರೀಮಂತಿಕೆ ಉಳ್ಳವರು ಮತ್ತೊಬ್ರು ಇಲ್ಲ. ಲಕ್ಷ್ಮೀಪತಿ ಅಂತ ಹೆಸರಿದ್ರೆ ಭಗವಂತನಿಗೆ ಮಾತ್ರ, ಬೇರೆಯವರಿಗೆ ಉಂಟಲ್ಲ. ಅದವ ಕೊಟ್ಟದ್ದಷ್ಟೇ, ಇಟ್ಟುಕೋ ಅಂತ ಕೊಟ್ಟದ್ದಷ್ಟೇ, ಕಸಿದುಕೊಳ್ತಾನೆ. ಅಷ್ಟು ಶ್ರೀಮಂತಿಕೆ ಮಾತ್ರ ಅಲ್ಲ, ಮತ್ತೆ ಕೈಯಾರೆ ದಾನ ಮಾಡ್ತಾನೆ ಭಗವಂತ. ಏನಾಯ್ತೀಗ ಹಾಗಾದ್ರೆ? ಭಗವಂತನ ಹೊಕ್ಕಳು ಆಳವಾಗಿ ಇದ್ದದ್ದಕ್ಕೆ ನಮಗೆ ಜೀವನದಲ್ಲಿ ರತಿ ಸಿಕ್ಕಿತು, ನಮಗೆ ಜೀವನದಲ್ಲಿ ಆನಂದ ಸಿಕ್ಕಿತು. ರತ್ನ ನಾಭ, ರತ್ನ ನಾಭ, ಜೀವನದಲ್ಲಿ ಆನಂದವನ್ನು ಕೊಡುವ ನಾಭಿ ಉಳ್ಳವನೇ ಅಂತ ದೇವರ ಉಪಾಸನೆ. ಒಂದೊಂದು ಅವಯವನ್ನು ಉಪಾಸನೆ ಮಾಡಿದ್ರು ಸಾಕು, ಭಗವಂತ ನಮಗೆ ಬೇಕಾದ್ದು ಸಿಗುತ್ತೆ. ನಮಗೆ ದೇವರದ್ದು ಕಣ್ಣು ತೋರುತ್ತೆ, ದೃಷ್ಟಿ ತೋರುತ್ತೆ, ಪಾದ ತೋರುತ್ತೆ, ಹಸ್ತ ತೋರುತ್ತೆ, ಇನ್ನು ಕೆಲವರಿಗೆ ವಜ್ರ ಕವಚ ತೋರುತ್ತೆ, ಕಿರೀಟ ತೋರುತ್ತೆ, ಮುಗಿದೋಯ್ತು. ಏನು ತೋರಬೇಕು? ನಾಭಿ ತೋರಬೇಕು ಭಗವಂತನದ್ದು. ನಾಭಿಯನ್ನು ನಾವು ಕಾಣಬೇಕು ಪ್ರತಿಮೆಯಲ್ಲಿ. ನಾಭಿಯನ್ನು ನಮ್ಮ ಒಳಕಣ್ಣಿನಿಂದ ಕಾಣಬೇಕು. ನಾಭಿಯನ್ನು ಕಾಣುವುದು ಮಾತ್ರ ಅಲ್ಲ, ನಾಭಿ ಆಳವಾಗಿದೆ ಅಂತ ಕಾಣಬೇಕು. ಆಳವಾದ ನಾಭಿಯನ್ನು ಅನುಸಂಧಾನ ಮಾಡಿ ಜೊತೆಯಲ್ಲಿ ಯನಗೆ ನೆಮ್ಮದಿಯನ್ನು ಕೊಡುವ ನಾಭಿ ಉಳ್ಳವ, ರತ್ನ ನಾಭ, ರತ್ನ ನಾಭ. ಅದು ಅಕ್ಷರದಲ್ಲಿ ಒಂಚೂರು ಹೋಗಿದೆ, ರತನ ನಾಭ ಅಂತ ಏನಾದ್ರೂ ಆಗಬೇಕಿತ್ತು. ತ ಎನ್ನುವಲ್ಲಿದ್ದ ಅಕಾರ ಹೋಗಿ ತ ಅಂತಾಗಿ ರತ್ನ, ರತ್ನ ನಾಭ ಅಂತ ಆಯ್ತು. ಯಾಕೆಂದ್ರೆ ನಾವು ಎಷ್ಟೇ ಬೇಡಿಕೊಂಡ್ರು ಕೂಡ ಭಗವಂತೇನು ಪೂರಾ ಸಂಪತ್ತನ್ನು ಕೊಡುವುದಿಲ್ಲ ನಮಗೆ, ಏನೋ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸಿ ಕೊಡ್ತಾನೆ. ಅದಕ್ಕೋಸ್ಕರ ರತ್ನ ನಾಭ ಅಂತೂ ಎನಗೆ ಜೀವನದಲ್ಲಿ ನೆಮ್ಮದಿ ಕೊಡು, ಮಾನಸಿಕ ಶಾಂತಿ ಎಂಬ ಸಂಪತ್ತನ್ನು ಕೊಡು ಅಂತ ದೇವರನ್ನು ಬೇಡುವುದು ಭೀಷ್ಮಾಚಾರ್ಯರು. ನೀನು ರತ್ನನಾಭ ಎಂಬ ಶಬ್ದದಿಂದ ಉಪಾಸನೆ ಮಾಡಿ ಜೀವನದಲ್ಲಿ ಶಾಂತಿಯನ್ನು ಪಡೆದಿದ್ದಾರೆ. ಆ ದುರ್ಯೋಧನಾದಿಗಳ ಮಧ್ಯದಲ್ಲಿ ಇದ್ದರೂ ಕೂಡ, ಕುರುಡ ಧೃತರಾಷ್ಟ್ರನ ಮಧ್ಯದಲ್ಲಿ ತಾನು ಬೆಳೆದರೂ ಕೂಡ ಭೀಷ್ಮಾಚಾರ್ಯರು ತನ್ನ ಮಾನಸಿಕ ಶಾಂತಿಯನ್ನು ಕದಡಿಸಿಕೊಳ್ಳಿಲ್ಲ, ಶಾಂತರಾಗಿ ಇದ್ರು. ಯಾಕೆ? ಕೃಷ್ಣನನ್ನು ರತ್ನನಾಭ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಿ. ಆದ್ರಿಂದ ಆ ಶಬ್ದದಿಂದ ಉಪಾಸನೆ ಮಾಡೋಣ, ಜೀವನದಲ್ಲಿ ಶಾಂತಿ ಎಂಬ ಸಂಪತ್ತನ್ನು ಪಡೆಯೋಣ ಅಂತ ಭೀಷ್ಮಾಚಾರ್ಯ ಉಪಾಸನೆ ಮಾಡಿ ನಂತರದ ಕೊನೆಯ ನಾಮ ಸುಲೋಚನ. ಒಳ್ಳೆ ಲೋಚನೆ ಉಳ್ಳವ. ಲೋಚನ ಶಬ್ದಕ್ಕೆ ಕಣ್ಣು, ಲೋಚನ ಶಬ್ದಕ್ಕೆ ಆಲೋಚನೆ, ಒಳ್ಳೆಯ ಆಲೋಚನೆ ಉಳ್ಳುವ ಸುಲೋಚನ ಶಬ್ದಕ್ಕರ್ಥ. ಅಲ್ಲೋ, ಏನಾದ್ರೂ ನಾನು ಪ್ರಶ್ನೆ ಕೇಳಿದರೆ ಅಥವಾ ನೀವು ನಮ್ಮ ಹತ್ರ ಏನೋ ಪ್ರಶ್ನೆ ಕೇಳಿದರೆ ಏನು ಮಾಡ್ತೇನೆ ಗೊತ್ತಾ? ಥಟ್ಟನೆ ಉತ್ತರ ಗೊತ್ತಿದ್ರೆ ಉತ್ತರ ಹೇಳ್ತೇನಲ್ಲ, ಇಲ್ಲದ್ರೆ ಏನು ಮಾಡ್ತೇನೆ ಗೊತ್ತಾ? ಆಲೋಚನೆ ಮಾಡ್ತೇನೆ. ಈ ಲೋಚನ ಸಾಲ ತಂಬೆ ವಸುದೇವ ಸುತಾನ ಕಾಂಬುದಕ್ಕೆ ಆಲೋಚನೆ ಬೇಕು. ಈ ಲೋಚನೆ ಸಾಲಲಿಲ್ಲ, ನಿಮ್ಮ ಪ್ರಶ್ನೆ ಅಷ್ಟು ಗಟ್ಟಿ ಇತ್ತು, ಆದ್ರಿಂದ ಈ ಲೋಚನ ಸಾಲಲಿಲ್ಲ. ಒಳಗಿನ ಲೋಚನ ಬೇಕಾಯ್ತು. ಒಳಗಿನ ಲೋಚನ ತೆರ್ಕೊಳ್ಬೇಕಾದ ಏನ್ ಮಾಡ್ಬೇಕು? ಹೊರಗಿನ ಲೋಚನ ಮುಚ್ಚಬೇಕಷ್ಟೇ. ನಾನೊಂದು ಪ್ರಶ್ನೆ ಕೇಳಿದೆ ನಿಮ್ಮ ಹತ್ರ, ಸ್ವಲ್ಪ ಜೋರಿತ್ತು ಪ್ರಶ್ನೆ, ನಿಮ್ಗೆ ಪಕ್ಕ ಉತ್ತರ ಕೊಡ್ಲಿಕ್ಕಾಗಿಲ್ಲ. ಅಂದ್ರೆ ಈ ಕಣ್ಣಿಗೆ ಉತ್ತರ ತೋರ್ಲಿಲ್ಲ, ಏನ್ ಮಾಡ್ಬೇಕು? ಒಳಗಣ್ಣನ್ನು ತೆರೀಬೇಕು. ಒಳಗಣ್ಣನ್ನು ತೆರಿಬೇಕಾದ್ರೆ ಏನ್ ಮಾಡ್ಬೇಕು? ಹೊರಗಣ್ಣನ್ನು ಮುಚ್ಚಬೇಕು. ಆದ್ರಿಂದ ಸಹಜ, ನಾನು ಪ್ರಶ್ನೆ ಕೇಳಿದಾಗ ಥಟ್ಟನೆ ಉತ್ತರ ಕೊಡ್ಲಿಕ್ಕೆ ಬಾರದಿದ್ರೆ ಏನ್ ಮಾಡ್ತೀರಿ? ಕಣ್ಣು ಮುಚ್ಚುತ್ತೀರಿ. ಯಾಕೆ ಕಣ್ಣು ಮುಚ್ಚಿದ್ದು? ಒಳಗಣ್ಣನ್ನು ತೆರೆಯುವುದಕ್ಕೋಸ್ಕರ ಅಷ್ಟೇ. ಅದೇ ಅದಕ್ಕೆ ಆಲೋಚನ ಅಂತ ಹೆಸರು. ಯಾವಾಗ ನಮ್ಮಲ್ಲಿ ಆಲೋಚನ ತೆರೆಯಿತೋ ಆವಾಗ ಸುಲೋಚನೆ ಆಗುತ್ತೆ, ಒಳ್ಳೆಯ ಆಲೋಚನೆ ಬರುತ್ತೆ. ಭಗವಂತ ಎಂದೂ ಕೂಡ ತಾನು ಒಳ್ಳೆಯ ಆಲೋಚನೆಯೇ ಉಳ್ಳವ. ಒಳಗಣ್ಣಿನಿಂದ ತಾನು ನೋಡುವ ಹೊರತು ಹೊರಗಣ್ಣಿನಿಂದ ನೋಡಿ ಅಳಿಯುವವ ಅಲ್ಲ. ನಾವು ವ್ಯಕ್ತಿಗಳನ್ನು ಅಳಿಯುವುದೇ
ಹೊರಗಣ್ಣಿನಿಂದ ನೋಡಿ. ವೇಷಭೂಷಣ ಚೆನ್ನಾಗಿ ಉಂಟಾ? ಬೇಷ್, ಈ ವ್ಯಕ್ತಿ ಚೆನ್ನಾಗಿದ್ದಾರೆ. ಮೈ ಬಣ್ಣ ಬಿಳಿ ಉಂಟಾ? ಬೇಷ್, ಇವರು ಚೆನ್ನಾಗಿದ್ದಾರೆ. ಮೈ ಬಣ್ಣ ಬೆಳ್ಳಗಿದ್ದು ಮನಸ್ಸಿನಲ್ಲಿ ಕರ್ರಗಿದ್ರು ಅಡ್ಡಿಲ್ಲ, ಇವರು ಒಳ್ಳೆಯವರು. ಮೈ ಬಣ್ಣ ಕಪ್ಪಗಿದ್ದು ಮನಸ್ಸು ಬೆಳ್ಳಗಿರ್ಲಿ, ಮನಸ್ಸು ಬೆಳ್ಳಗಿದ್ದದ್ದನ್ನು ನೋಡಬೇಕಾ? ಆ ಲೋಚನೆ ತೆರಿಬೇಕು. ಈ ಲೋಚನೆಗೆ ಎಟಕೋದಿಲ್ಲ. ಈ ಲೋಚನೆಗೆ ಎಟಕುವುದು ಹೊರಗಿನ ಬಣ್ಣ, ಆ ಲೋಚನೆಗೆ ಎಟಕುವುದು ಒಳಗಿನ ಬಣ್ಣ. ಅದು ಭಗವಂತ ಎಂತವ ಎಂದೂ ಕೂಡ ಹೊರಗಣ್ಣಿನಿಂದ ನೋಡುವವಲ್ಲ, ಒಳಗಣ್ಣಿನ ನೋಡುವ. ಆದ್ರಿಂದ ಭೀಷ್ಮರ ನೀನು ಸುಲೋಚನ, ಒಳ್ಳೆಯ ಆ ಲೋಚನದಿಂದ ವಿಚಾರ ಮಾಡುವವ, ಈ ಲೋಚನದ ವಿಚಾರ ಮಾಡುವ ಅಲ್ಲ ಎನ್ನುವ ಧಾಟಿಯಲ್ಲಿ ಸುಲೋಚನ ಎನ್ನುವ ಶಬ್ದದಿಂದ ಕೃಷ್ಣನನ್ನು ಕರೆದು ಏನಿದ್ರಿಂದ ನಮಗೆ ಲಾಭ ಏನು? ನಾವು ಕೂಡ ವ್ಯಕ್ತಿಗಳನ್ನು ಅಳೆಯುವಾಗ ಈ ಲೋಚನದಿಂದ ಅಳಿಯದೆ ಆ ಲೋಚನದಿಂದ, ಅಲೋಚನೆಯಿಂದ, ಆಲೋಚನೆಯಿಂದ, ಒಳಗಣ್ಣಿನಿಂದ ಅಳೆದು ಜೀವನದಲ್ಲಿ ಸುಲೋಚನ ಉಳ್ಳವರಾಗಬೇಕು ಅಂತ ಒಂದು ವ್ಯಕ್ತಿತ್ವ ಶಕ್ತಿ ನಮಗೆ ಬರಬೇಕೆನ್ನುವ ದೃಷ್ಟಿಯಿಂದ ಭೀಷ್ಮರು ಕೃಷ್ಣನು ಸುಲೋಚನಾ ಶಬ್ದದಿಂದ ಉಪಾಸನೆ ಮಾಡಿದ್ರೆಂಬಲ್ಲಿಗೆ ಮಾತನ್ನು ಮುಗಿಸ್ತಾ, ಅರ್ಕೋವಾಜ ಸನ ಶೃಂಗಿ ಜಯಂತ ಸರ್ವ ವಿಜಯಿ, ಅರ್ಕ ವಾಜಸನ ಶೃಂಗಿ ಜಯಂತ ಸರ್ವವಿಜ್ಜಯೀ. ಅರ್ಕ, ಸೂರ್ಯನಿಗೆ ಅರ್ಕ ಅಂತ ಹೆಸರಿದೆ. ಸೂರ್ಯನನ್ನು ಅರ್ಕ ಎಂಬ ಶಬ್ದದಿಂದ ಕರೀತೇವೆ. ಯಾಕೆ ಸೂರ್ಯನಿಗಾದರೂ ಅರ್ಕ ಅಂತ ಹೆಸರು ಯಾಕೆ ಬಂತು? ಅರ್ಚ್ಯತೆ ಇತಿ ಅರ್ಕ ಅಂತ. ಅರ್ಚ್ಯತೆ ಅಂದರೆ ಪೂಜ್ಯತೆ. ಪ್ರತಿಯೊಬ್ಬರಿಗೂ ಕೂಡ ಸೂರ್ಯ ಬೇಕಂತೆ, ಯಾವ ಮತದವನೇ ಆಗಲಿ. ಮೊಸಲನಾಗಲಿ ಅಥವಾ ಕ್ರಿಶ್ಚಿಯನೇ ಆಗಲಿ, ಹಿಂದುವೇ ಆಗಲಿ, ಸೂರ್ಯ ಅಂತೂ ಎಲ್ರಿಗೂ ಬೇಕು. ಯಾಕೆ? ಸೂರ್ಯೋದಯ ಆಯ್ತಾ, ಸೂರ್ಯಾಸ್ತ ಆಯ್ತು ಅಂತಲೇ ಎಲ್ಲರೂ ಅಲ್ಲಿಂದಲೇ ಆರಂಭ ಮಾಡುವುದು. ಎಂಥವನಾದರೂ ಕೂಡ ಆರಂಭ ಮಾಡುವುದು ಸೂರ್ಯೋದಯ ಆಯಿತು, ಗಂಟೆ ಎಷ್ಟಾಯಿತು ಅಂತ, ಗಂಟೆ ಆರಾಯಿತು, ಇನ್ನೂ ಸೂರ್ಯೋದಯ ಆಗಿಲ್ಲಲ್ಲ. ನೋಡಿ, ಗಂಟೆ ಎಷ್ಟಾಯಿತು ಅಂತ ಕೇಳಿದ್ರೆ ಹೋಗಿ ನಿಲ್ಲುವುದಲ್ಲೇ, ಇನ್ನೂ ಸೂರ್ಯೋದಯ ಆಗಿಲ್ಲಲ್ಲ. ಗಂಟೆ ಎಷ್ಟಾಯಿತು? ಏಳಾಯಿತು. ಇನ್ನೂ ಕತ್ತಲಾಗಿಲ್ಲಲ್ಲ, ಸೂರ್ಯಾಸ್ತ ಆಗಿಲ್ಲಲ್ಲ. ಹಾಗಾದರೆ ಪ್ರತಿಯೊಬ್ಬನಿಗೂ ಕೂಡ ಈ ದಿವಸ ಯಾರು ಬೇಕು ಜೀವನದಲ್ಲಿ ಅಂತಂದರೆ ಸೂರ್ಯ ಬೇಕು. ಹಾಗಾದರೆ ಪ್ರತಿಯೊಬ್ಬರಿಂದಲೂ ಕೂಡ ಅರ್ಚ್ಯತೆ ಇತಿ ಅರ್ಕ. ಒಂದಲ್ಲ ಒಂದು ರೀತಿಯಲ್ಲಿ ಕನಿಷ್ಠ ಪಕ್ಷ ಸೂರ್ಯ ನಮಸ್ಕಾರ ಮಾಡದಿದ್ದರೂ, ಸೂರ್ಯನಿಗೊಂದು ಅರ್ಘ್ಯ ಕೊಡದಿದ್ದರೂ, ಕೆಲವರು ಸೂರ್ಯನಿಗೆ ಅರ್ಘ್ಯ ಕೊಡುವ ಮೂಲಕ ಆರಾಧಿಸ್ತಾರೆ, ಮತ್ತೆ ಕೆಲವರು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಆರಾಧಿಸ್ತಾರೆ, ಇನ್ನು ಕೆಲವರು ಮಾತಿನ ಮೂಲಕ ಸೂರ್ಯನನ್ನು ಆರಾಧಿಸ್ತಾರೆ. ಹಾಗಾದರೆ ಪ್ರತಿಯೊಂದು ಮತದವರು, ಆಚಾರ್ಯರು ಎಲ್ಲೋ ಉತ್ತರ ಭಾರತದಲ್ಲಿ ಸಂಚಾರ ಮಾಡ್ತಾ ಇರುವಾಗ ನದಿ ದಾಟಿಕೊಂಡು ಆಚೆ ದಡಕ್ಕೆ ಹೋದ್ರಲ್ವೋ, ಅಲ್ಲಿ ಒಬ್ಬ ಮೊಸಲ ರಾಜ, ಒಬ್ಬ ತುರುಷ್ಕ ರಾಜ, ಆ ರಾಜರ ಮುಂದೆ ಕೊಂಡೋಗಿ ನಿಲ್ಲಿಸಿದ್ರು ಆಚಾರ್ಯರನ್ನು. ಹೇಗೆ ನದಿ ದಾಟಿಕೊಂಡು ಬಂದ್ರಿ? ಯಾಕೆ ಬಂದ್ರಿ? ಯಾರು ನೀವು? ಎಲ್ಲಿಗೆ ಹೋಗ್ತೀರಿ? ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಿದ. ಅದಕ್ಕೆ ಅವರು ಕೊಟ್ಟದ್ದು ಒಂದೇ ಉತ್ತರ ಏನು ಗೊತ್ತಾ? ನಾನು ನೀನು ಯಾವ ದೇವರನ್ನು ಪೂಜೆ ಮಾಡುತ್ತೇವೋ ಆ ದೇವರ ಅನುಗ್ರಹದಿಂದ ನದಿಯನ್ನು ದಾಟಿದೆ ಅಂತ ಉತ್ತರ ಕೊಡ್ಲಿಕ್ಕೆ ಆರಂಭ ಮಾಡ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹೇಣ ಯಹ ಅಸೌ ದೇವ ವಿಶ್ವದೀಪ ಪ್ರದೀಪ್ತ. ಇಡೀ ಲೋಕವನ್ನು ಬೆಳಗಿಸತಕ್ಕಂಥ ಏನೊಂದ ಸೂರ್ಯ ದೇವ ಇದ್ದಾನೆ, ಅವನು ಕೂಡ ಸೂರ್ಯದೇವರನ್ನು ಆರಾಧನೆ ಮಾಡುವ ತುರುಷ್ಕ ರಾಜ. ಆದ್ರಿಂದ ಏನಂದ್ರು, ನಾನು ನೀನು ಇಬ್ಬರು ಯಾವ ಸೂರ್ಯದೇವನನ್ನು ಆರಾಧನೆ ಮಾಡ್ತೇವೋ, ತುರುಷ್ಕರು ಒಂದ ಸೂರ್ಯನನ್ನು ಆರಾಧನೆ ಮಾಡ್ತಾರೆ, ಇಲ್ಲ ಚಂದ್ರನನ್ನು ಆರಾಧನೆ ಮಾಡ್ತಾರೆ, ಮತ್ತೆಂತದ್ದು? ಚಂದ್ರ ಅಂದ್ರೆ ಯಾರು? ಸೂರ್ಯನ ಬೆಳಕನ್ನೇ ಹಿಡ್ಕೊಂಡು ಬಂದವ ಮತ್ತೊಬ್ಬ, ಏನು ಚಂದ್ರನ ಜೊತೆಗೆ ಒಂದು ನಕ್ಷತ್ರವನ್ನು ಸೇರಿಸಿಕೊಂಡ್ರು. ಅಂತೂ ಸೂರ್ಯನೋ ಚಂದ್ರನೋ ನಕ್ಷತ್ರನೋ ಏನಾದರೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ನಾನು ನೀನು ಆರಾಧನೆ ಮಾಡತಕ್ಕಂಥ ಸೂರ್ಯ ದೇವರ ಅನುಗ್ರಹದಿಂದ ಇದೆಲ್ಲ ಮಾಡುತ್ತೇನೆ ಅಂತ ಆಚಾರ್ಯರು ಹೇಳುವ ಮೂಲಕ ತುರುಷ್ಕ ರಾಜ ಸೂರ್ಯೋಪಾಸಕ ಎನ್ನುವುದನ್ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಪ್ರತಿಯೊಬ್ಬರಿಂದಲೂ ಕೂಡ, ಎಲ್ಲಿಯ ತನಕ ಅಂದರೆ ಪಕ್ಷಿಗಳು ಕೂಡ ತಾವು ಬೆಳಿಗ್ಗೆ ಏಳುವುದೋ ಗೂಡು ಸೇರುವುದೋ ಸೂರ್ಯೋದಯ ಸೂರ್ಯಾಸ್ತಮಾನವನ್ನು ಇಟ್ಟುಕೊಂಡೇ. ಹಾಗಿರುವಾಗ ಪ್ರಾಣಿ ವರ್ಗದಿಂದ ಪ್ರತಿಯೊಂದು ಗಿಡಗಳು ಕೂಡ ಬೆಳೆ ಕೊಡುವುದು ಸೂರ್ಯಕಿರಣದಿಂದ.
ಹಾಗಾದ್ರೆ ಯಾರಿಗೆ ಬೇಡ ಈ ದಿವಸ ಸೂರ್ಯ? ಆದ್ರಿಂದ ಸೂರ್ಯನಿಗೆ ಅರ್ಕ ಅಂತ ಹೇಳಿ. ಯಾಕೆ? ಅರ್ಚ್ಯತೆ, ಸರ್ವರಿಂದಲೂ ಅರ್ಚ್ಯತೆ ಇತಿ ಅರ್ಕ ಸೂರ್ಯ. ಅದನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಭೀಷ್ಮಾಚಾರ್ಯರು ಕೃಷ್ಣನಿಗಂತ ಇದ್ದಾರೆ, ನೀನು ಅರ್ಕ ಸರ್ವೈರಪಿ ಅರ್ಚ್ಯತೆ, ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ನೀನು ಪೂಜೆಗೊಳ್ಳುವವ, ಆದ್ದರಿಂದ ನಿನಗೆ ಅರ್ಕ ಅಂತ ಹೆಸರು. ನಾಸ್ತಿಕನೂ ಕೂಡ ಇಲ್ಲ ಅಂತ ಹೇಳಬೇಕಾದ್ರೆ ದೇವರು ಬೇಕಲ್ಲ ಅವನಿಗೆ, ಇಲ್ಲದ್ರೆ ಏನನ್ನು ಇಲ್ಲ ಅಂತ ಹೇಳೋದು? ಇಲ್ಲ ಅಂತ ನಿಷೇಧ ಮಾಡಬೇಕಾದ್ರೂ ಕೂಡ ಒಪ್ಪಿಕೊಳ್ಬೇಕಲ್ಲ ಆ ದೃಷ್ಟಿಯಲ್ಲಿ. ಹಾಗಾದ್ರೆ ಪ್ರತಿಯೊಬ್ಬರೂ ಕೂಡ ದೇವರು, ಮತ್ತೆ ಬೇಕಾದ್ರೆ ಉಂಟೋ ಇಲ್ಲೋ ಅಂತ ಹೇಳಿ, ಅಂತ ಮೊದಲು ದೇವರು ಅಂತೊಂದು ಒಪ್ಪಿಕೋ, ಮೂರು ಅಕ್ಷರದೊಂದು ಒಪ್ಪಿಕೊಂಡಲ್ಲ. ಆದ್ರಿಂದ ಭೀಷ್ಮರಂತ ಇದ್ದಾರೆ, ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಬ್ಬನೂ ಕೂಡ ತಾನು ತಿಳಿದೋ ತಿಳಿಯದೆಯೋ ತಾನು ಆರಾಧನೆ ಮಾಡುವುದು ಭಗವಂತನನ್ನು. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಅಂದ. ಅವರು ಏನೋ ಭೂತಗಳನ್ನೋ ಪ್ರೇತಗಳನ್ನೋ ಉಪಾಸನೆ ಮಾಡ್ತಾರೆ ಅರ್ಜುನ, ಅದೆಲ್ಲ ಏನು ಗೊತ್ತಾ, ತಿಳಿಯದೆ ನನ್ನನ್ನೇ ಉಪಾಸನೆ ಮಾಡುವುದು ಅಂತ ಕೃಷ್ಣ ಎಚ್ಚರಿಕೆ ಕೊಟ್ಟ. ಯಾರೂ ಕೂಡ ಲೋಕದಲ್ಲಿ ಭಗವಂತನ ಉಪಾಸನೆಯನ್ನು ಬಿಟ್ಟು ಇನ್ನೊಬ್ಬರ ಉಪಾಸನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ತಿಳಿದು ಮಾಡ್ತಾರೆ, ಕೆಲವರು ತಿಳಿಯದೆ ಮಾಡ್ತಾರೆ. ತಿಳಿದು ಮಾಡಿದವರು ಫಲ ಪಡಿತಾರೆ, ತಿಳಿಯದೆ ಮಾಡಿದವರು ನಿಧಾನದಲ್ಲಿ ಫಲ ಪಡಿತಾರೆ ಅಂತ, ಇಷ್ಟೇ ವ್ಯತ್ಯಾಸ. ಆದ್ದರಿಂದ ನೀನು ಅರ್ಕ ಅರ್ಚ್ಯತೆ ಇತಿ ಅರ್ಕ, ಎಲ್ಲರಿಂದಲೂ ಪೂಜೆಗೊಳ್ಳುವವ ಅಂತ ಹೇಳಿ ಆಮೇಲೆ ವಾಜ ಸನಹ. ವಾಜ ಅಂದರೆ ಅನ್ನ, ಸನಹ ಅಂದರೆ ಸನೋತಿ ಶಣು ದಾನೆ, ಸನಹ ಅಂದರೆ ಕೊಡುವವ, ಅನ್ನವನ್ನು ಕೊಡುವವ. ವಾಜ ಸನಹ ಎಲ್ಲರಿಂದಲೂ ಪೂಜಿಸ ಅರ್ಕ ವಾಜ ಸನಹ. ಲೋಕದಲ್ಲಿ ಕೂಡ ಹಾಗೆಯೇ ಬಂತು, ಅವ ಅರ್ಕ ಎಲ್ಲರಿಂದಲೂ ಪೂಜಿಸಲ್ಪಡ್ತಾನೆ, ಆದ್ದರಿಂದ ಎಲ್ಲರಿಗೂ ಅನ್ನವನ್ನು ಕೊಡ್ತಾನೆ. ವಾಜಂ ಅನ್ನಂ ಉದಾಹೃತಂ ಶಾಸ್ತ್ರಕಾರರಂದ್ರು, ಅನ್ನಕ್ಕೆ ವಾಜ ಅಂತ ಹೆಸರು. ಯಾಕೆ ಅನ್ನಕ್ಕೆ ವಾಜ ಅಂತ ಹೆಸರು? ವಜತಿ ಕೇನ ಇತಿ ವಾಜಂ, ಯಾವುದರಿಂದ ಇವನಲ್ಲಿ ಓಡಾಟ ಉಂಟಾಗುತ್ತೋ ಅದಕ್ಕೆ ವಾಜ ಅಂತ ಹೆಸರು. ವಾಜ ಅಂದ್ರೆ ಓಡಾಟ. ಕುದುರೆಗೆ ವಾಜಿ ಅಂತ ಹೆಸರುಂಟು, ನಮಗೆ ಕುದುರೆ ಅಂತ ಮಾತ್ರ ಗೊತ್ತು, ಇನ್ನು ಬೇಕಾದ್ರೆ ಬೇರೆ ಭಾಷೆದ್ದು ಗೊತ್ತಷ್ಟೇ ವಿನಃ. ಮತ್ತೆ ಕನ್ನಡದಲ್ಲಿ ಒಂದು ಶಬ್ದ ಗೊತ್ತು, ಕುದುರೆಗೆ ಸಂಸ್ಕೃತದ ಶಬ್ದ ಗೊತ್ತಿಲ್ಲ, ಮತ್ತೆ ಆಂಗ್ಲ ಭಾಷೆ ಹಿಂದಿ ಅದರಲ್ಲೆಲ್ಲ ಗೊತ್ತಿರುತ್ತೆ. ಕುದುರೆಗೆ ವಾಜಿ ಅಂತ ಹೆಸರು. ಯಾಕೆ ಗೊತ್ತಾ? ವಾಜ ಉಳ್ಳದ್ದು ವಾಜಿ, ವಾಜ ಅಂದ್ರೆ ಗಮನ, ಗಮನ ಉಳ್ಳದ್ದು. ಹಾಗಾದ್ರೆ ವಜತಿ ಅನೇನ ಇತಿ ವಾಜ, ವಾಜ ಅಂದ್ರೆ ಅನ್ನ, ಯಾವುದರಿಂದಾಗಿ ನಮ್ಮ ಓಡಾಟ ಆಗುವುದು? ದೇಹಕ್ಕೆ ಅನ್ನ ಕಮ್ಮಿ ಆಯಿತೋ ಓಡಾಟ ಸ್ಥಗಿತಾಯಿತು, ಗಾಡಿಗೆ ಎಣ್ಣೆ ಕಮ್ಮಿ ಆಯಿತೋ ಹೊರಗಿನ ಗಾಡಿಗೂ, ಆ ನಾಲ್ಕು ಚಕ್ರದ ಗಾಡಿಗೂ ಈ ಗಾಡಿಗೂ, ಎರಡು ಚಕ್ರದ ಗಾಡಿಗೆ ಇಷ್ಟೇ ವ್ಯತ್ಯಾಸ. ನಾಲ್ಕು ಚಕ್ರದ ಗಾಡಿ ನಿಲ್ಲಬೇಕಾದ್ರೆ ಪೂರಾ ಎಣ್ಣೆ ಖಾಲಿ ಆಗಬೇಕು, ನಮ್ದು ಹಾಗಲ್ಲ, ಸ್ವಲ್ಪ ಎಣ್ಣೆ ಖಾಲಿ ಆದರೂ ನಿಂತು ಹೋಯ್ತು ಗಾಡಿ. ಯದ್ಯಪಿ ಮುಕ್ಕಾಲು ಎಣ್ಣೆ ಉಂಟು ಒಳಗಿನಿಂದ, ಅಲ್ಲಿ ತುಂಬಿಸಿದ್ದು ಇನ್ನೂ ಮುಕ್ಕಾಲು ಹೊಟ್ಟೆ ಹಾಗೇ ಉಂಟು, ಆದರೂ ಹಸಿವೆ ಶುರುವಾಯಿತು ಇವನಿಗೆ. ಕೆಲವರಿಗೆ ಊಟ ಮಾಡಿ ಕೈ ತೊಳೆದ ಕೂಡಲೇ ಹಸಿವೆ ಶುರುವಾಗುತ್ತೆ ಅಂತ, ಅಂಥ ವ್ಯಕ್ತಿಗಳು ಇದ್ದಾರೆ ಅಂತಾರೆ. ಹಾಗಾದ್ರೆ ಏನು? ಹಾಗಾದ್ರೆ ಆ ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತೋ, ಅನ್ನ ಸ್ವಲ್ಪ ಕಮ್ಮಿ ಆಯಿತೋ, ನಮ್ಮಲ್ಲಿ ಚಟುವಟಿಕೆ ಸ್ಥಗಿತಾಯಿತು. ಆದ್ರಿಂದ ಏನಂದ್ರು? ವಜತಿ ಅನೇನ ಇತಿ ವಾಜಂ ಅನ್ನಂ, ಯಾವುದರಿಂದಾಗಿ ನಮ್ಮಲ್ಲಿ ಚಟುವಟಿಕೆ ಉಂಟಾಗುತ್ತೋ ಅದಕ್ಕೆ ವಾಜ ಅಂತ ಹೆಸರು. ಯಾವುದರಿಂದ? ಅನ್ನದಿಂದ. ಆದ್ರಿಂದ ವಾಜ ಅಂದ್ರೆ ಅನ್ನ. ಆ ಅನ್ನವನ್ನು ಸನೋತಿ ಅಂದ್ರೆ ದದಾತಿ ಇತಿ ವಾಜಸನ. ಯಾರು ನಿನ್ನನ್ನು ಪೂಜೆ ಮಾಡ್ತಾರೋ, ನೀನು ಅರ್ಕ, ನೀನು ಯಾರಿಂದ ಪೂಜೆಗೊಳ್ಳಲ್ಪಡ್ತೀಯೋ ಕೃಷ್ಣ, ಅವರಿಗೆ ನೀನು ಅನ್ನವನ್ನು ಒದಗಿಸ್ತೀ. ವಾಜಸನ, ಅವರಿಗೆ ನೀನು ಅನ್ನವನ್ನು ಕೊಡುವವನಾಗಿ ಬರ್ತಿ. ಅನ್ನ ಶಬ್ದಕ್ಕೆ ಹೊಟ್ಟೆಯ ಅನ್ನ ಮಾತ್ರ ಅರ್ಥ ಅಲ್ಲ, ತಲೆಯ ಅನ್ನವನ್ನೂ ಕೊಡುವವನಾಗುತ್ತಿ. ಯಾರು ನಿನ್ನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ನೀನು ವಿದ್ಯೆಯನ್ನು ಒದಗಿಸ್ತಿ, ಅವರಿಗೆ ನೀನು ಅನ್ನವನ್ನು, ಊಟದ ಅನ್ನವನ್ನು ಒದಗಿಸ್ತಿ, ಜೀವನಿಗೂ ಮನಸ್ಸಿಗೂ ಆಹಾರ ಕೊಡ್ತಿ, ದೇಹಕ್ಕೂ ಆಹಾರ ಕೊಡ್ತಿ. ಆದ್ರೆ ನಿನಗೆ ವಾಜಸನಃ. ಭೀಷ್ಮರಂತಾರೆ, ನಾನು ನಿನ್ನನ್ನು ನಿರಂತರ ಪೂಜೆ ಮಾಡಿದೆ, ಎಷ್ಟು ವರ್ಷ ಪೂಜೆ ಮಾಡಿದೆ ಅಂತಂದ್ರೆ ನನ್ನ ಜೀವನದಲ್ಲಿ ಸುಮಾರು ಒಂದು 600-700 ವರ್ಷ ನಾನು ಪೂಜೆ ಮಾಡಿದೆ ನಿನ್ನದ್ದು, 700-750 ವರ್ಷ ನಿನ್ನ ಪೂಜೆ ಮಾಡಿದೆ ಕೃಷ್ಣ, ನನಗೆ ಕೊನೆಗೆ ಅನ್ನ ಒದಗಿಸಿದೆ.
ಕೊನೆಗೆ ಎಷ್ಟು ದಿವಸ ಅನ್ನ ಒದಗಿಸಿದೆ? 10 ದಿವಸ ಅನ್ನ ಒದಗಿಸಿದೆ. ನಾನು ಕ್ಷತ್ರಿಯ, ನನಗೆ ನೀನು ಒದಗಿಸಿದ ಅನ್ನದ ಹೆಸರೇನು ಗೊತ್ತಾ? ಯುದ್ಧ. ಕ್ಷತ್ರಿಯನಿಗೆ ಅನ್ನ ಅಂತಂದರೆ ಯುದ್ಧವೇ ಕ್ಷತ್ರಿಯನಿಗೆ ಅನ್ನ. ಬ್ರಾಹ್ಮಣರಿಗೆ ಅನ್ನ ಅಂತಂದರೆ ವಿದ್ಯೆಯೇ ಬ್ರಾಹ್ಮಣರಿಗೆ ಅನ್ನ. ವೈಶ್ಯನಿಗೆ ಅನ್ನ ಅಂತಂದರೆ ವ್ಯವಹಾರ ವ್ಯಾಪಾರವೇ ಅವನಿಗೆ ಅನ್ನ. ಹೀಗೆ ಒಂದೊಂದು ವರ್ಗಕ್ಕೆ ಒಂದೊಂದು ರೀತಿಯಾದ ಅನ್ನ ಇದೆ. ಭೀಷ್ಮರು ತನ್ನ ಜೀವನದಲ್ಲಿ ಅಖಂಡವಾಗಿ ಭಗವಂತನನ್ನು ಅರ್ಕ ಅಂತ ಪೂಜೆ ಮಾಡಿದರು. ಕೃಷ್ಣ ಅವರಿಗೆ ಕೊನೆಯ ಹಂತದಲ್ಲಿ ಅದು ಕೂಡ ಹೇಗೆ ತನ್ನ ಎದುರಿಗೆ ಅವರಿಗೆ 10 ದಿವಸಗಳ ಕಾಲ ಅನ್ನವನ್ನು ಒದಗಿಸಿದರು. ಆದ್ದರಿಂದ ಭೀಷ್ಮಾಚಾರ್ಯರು ಕೃಷ್ಣನನ್ನು ವಾಜಸನಃ ಎನಗೆ ಎನ್ನ ಅಂತ್ಯಕಾಲದಲ್ಲಿ ಅನ್ನವನ್ನು ಒದಗಿಸಿದವನು ಅಂತ ಆರಾಧನೆ ಮಾಡಿದರು. ನಮಗೆ ಕೈಕಾಲು ಗಟ್ಟಿರುವಾಗ ಅನ್ನ ಸಿಗುವುದು ದೊಡ್ಡದಲ್ಲ, ನಾವೇ ಸಂಪಾದನೆ ಮಾಡ್ತೇವೆ. ನಮಗೆ ಅನ್ನ ಬೇಕಾದದ್ದು ಸಾಯುವ ಕಾಲದಲ್ಲಿ. ಯಾರು ಮಾಡಿ ಹಾಕ್ತಾರೆ? ಮಕ್ಕಳು ಇಲ್ಲ, ನೋಡುವವರಿಲ್ಲ, ಮತ್ತೆ ಯಾರು ನಮ್ಮ ಅನ್ನವನ್ನು ಹೇಗೆ ಸಂಪಾದನೆ ಮಾಡಬೇಕು? ನಾವೇ ಸಂಪಾದನೆ ಮಾಡಬೇಕು. ಅದಕ್ಕೆ ದಾಸರದೊಂದು ಹಾಡು ಬಂತು, ಆಗಲೂ ನೀ ಕಾಯಬೇಕು, ಈಗಲೂ ನೀ ಕಾಯಬೇಕು, ಮತ್ತೆ ಕಾಯದೆ ಬಿಡುವುದು ಯಾವಾಗ? ಆಗಲೂ ನೀನೇ ಕಾಯಬೇಕು, ಈಗಲೂ ನೀನೇ ಕಾಯಬೇಕು ಅಂತ ದಾಸರದ್ದೊಂದು ಹಾಡು. ಆಗಲು ಅಂತಂದ್ರೆ ಯಾವಾಗ? 80 ದಾಟಿದ ಮೇಲೆ ಬದುಕಿದ್ರೆ ನೀನೇ ಕಾಯಬೇಕು. ಯಾಕೆ? ಕೈಕಾಲು ಗಟ್ಟಿರುವುದಿಲ್ಲ, ಸಂಪಾದನೆ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ, ಮಕ್ಕಳು ಹೇಳಿದ್ದನ್ನು ಕೇಳುವುದಿಲ್ಲ. ಆದ್ರಿಂದ ಆಗಲು ನೀನೇ ಕಾಯಬೇಕು. ಈಗ ಕೈಕಾಲು ಗಟ್ಟಿ ಉಂಟಲ್ಲ, ಆದ್ರಿಂದ ಈಗಲೂ ನೀನೇ ಕಾಯಬೇಕು. ಯಾಕೆ? ಕೈಕಾಲು ಗಟ್ಟಿ ಇದ್ದಾದ್ರೆ ಎಲ್ಲೆಲ್ಲೋ ಹೋಗುತ್ತೆ ಕೈಕಾಲು, ಆದ್ರಿಂದ ಈಗಲೂ ನೀನೇ ಕಾಯಬೇಕು. ಆಗಲೂ ನೀನೇ ಕಾಯಬೇಕು, ಈಗಲೂ ನೀನೇ ಕಾಯಬೇಕು ಅಂತ ದಾಸರು ತನ್ನ ಹಾಡಲ್ಲಿ. ಆದ್ರೆ ನಮ್ಮ ಜೀವನ ಇಡೀ ನಮ್ಮನ್ನು ಯಾರು ಕಾಯಬೇಕು? ಭಗವಂತ ಕಾಯಬೇಕು. ಕೈಕಾಲು ಗಟ್ಟಿ ಉಂಟ, ಕಣ್ಣು ಕೈಕಾಲು ಎಲ್ಲ ಚೆನ್ನಾಗಿ ಉಂಟ, ಅಡ್ಡ ದಾರಿ ಹಿಡಿಯಿತು, ಎಲ್ಲ ಬಿದ್ದೋಯ್ತೋ, ಸರಿದಾರಿಯಲ್ಲಿ ಹೋಗುವುದಿಲ್ಲ. ಆದ್ರಿಂದ ಆಗಲೂ ನೀನು ಕಾಯಬೇಕು, ಈಗಲೂ ನೀನು ಕಾಯಬೇಕು, ನಾಗಾಶಯನ ಅಂತ ಒಂದು ಹಾಡು. ಆದ್ದರಿಂದ ಆ ದೃಷ್ಟಿಯಲ್ಲಿ ವಾಜಸನಃ ಎನಗೆ ಅನ್ನವನ್ನು ಒದಗಿಸುವವ, ನಿನ್ನನ್ನು ಆರಾಧನೆ ಮಾಡ್ತೇನೆ, ಎನಗೆ ಅನ್ನವನ್ನು ಒದಗಿಸು. ಯಾವಾಗ? ಇಡೀ ಜೀವನದಲ್ಲಿ ಎನಗೆ ಅನ್ನವನ್ನು ಒದಗಿಸು. ಬ್ರಾಹ್ಮಣನೋ ವಿದ್ಯೆ, ಇಡೀ ಜೀವನದಲ್ಲಿ 50 ಮೊದಲು 50 ನಂತರನೂ. ಕ್ಷತ್ರಿಯನೋ ಯುದ್ಧ, ಆರಂಭದಲ್ಲಿ, ಜೀವನದ ಪೂರ್ವಾರ್ಧದಲ್ಲಿ, ಜೀವನದ ಉತ್ತರಾರ್ಧದಲ್ಲಿ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅನ್ನವನ್ನು ಒದಗಿಸುವವನು ನೀನು ಎನ್ನತಕ್ಕಂತಹ ದೃಷ್ಟಿಯಲ್ಲಿ ಭೀಷ್ಮಾಚಾರ್ಯ ಕೃಷ್ಣನು ವಾಜಸನಃ ಎಂಬ ಶಬ್ದದಿಂದ ಹೊಗಳಿ ನಂತರದಲ್ಲಿ ಶೃಂಗಿ ಅಂತ ಮೂರನೇ ಹೆಸರು. ಶೃಂಗಿ ಅಂದರೆ ಉತ್ಕರ್ಷವುಳ್ಳವ. ಶೃಂಗ ಶೃಂಗಾಣಿ ಅಸ್ಯ ಸಂತಿ ಇತಿ ಶೃಂಗಿ. ಶೃಂಗಾಣಿ ಅಂದರೆ ಉತ್ಕರ್ಷಗಳು, ಇವನಿಗೆ ಇದೆ, ನಿನಗೆ ಇದೆ, ಆದ್ರಿಂದ ನಿನ್ನನ್ನು ಶೃಂಗಿ ಅಂತ ಕರೀತಾರೆ. ಉತ್ಕರ್ಷಕ್ಕೆ ಶೃಂಗ ಅಂತ ಹೆಸರು. ಅದ್ಯಾಕೆ ಉತ್ಕರ್ಷಕ್ಕೆ ಶೃಂಗ? ಶೃಂಗ ಶಬ್ದಕ್ಕೆ ಕೋಡು ಅಂತ ಅರ್ಥ ಅಲ್ವಾ? ಉತ್ಕರ್ಷಕ್ಕೆ, ಮಹತ್ವಕ್ಕೆ ಶೃಂಗ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ, ಲೋಕದಲ್ಲಿ ಚಾಲ್ತಿಯಲ್ಲಿ ಹಾಗೆ ಬಂದದ್ದಲ್ವಾ? ಏನಾದರೂ ಒಂದು ಯಾರೂ ಮಾಡದಿರತಕ್ಕ ಒಂದು ದೊಡ್ಡ ಕೆಲಸ ಮಾಡಿದ್ರೆ ನಾವೇನು ಹೇಳ್ತೇವೆ ಗೊತ್ತಾ? ಅಸೂಯೆಯಿಂದ ನೋಡಿ ಅವನಿಗೊಂದು ಕೋಡು ಬಂತು, ಪಾಪ ಒಳ್ಳೆ ಕೆಲಸ ಮಾಡಿದ್ದಾನಂತ ಹೇಳುವಷ್ಟು ಸೌಜನ್ಯ ನಮ್ಮಲ್ಲಿಲ್ಲ. ನಾವಂತೂ ಒಳ್ಳೆ ಕೆಲಸ ಮಾಡಿಲ್ಲ, ಆ ಒಳ್ಳೆ ಕೆಲಸ ಮಾಡಿದ್ದಾನೆ ಅದನ್ನಾದರೂ ಒಳ್ಳೆ ಶಬ್ದದಿಂದ ಹೇಳಬಾರ್ದ? ನೋಡಿ ನಾವು ಒಳ್ಳೆ ಕೆಲಸ ಮಾಡಿದ್ದಾನೆ, ಅದೊಂದು ಕೋಡು ಬಂದಿದೆ ನೋಡಿ. ಹಾಗಾದರೆ ಶೃಂಗ ಬಂತು, ಅವನಿಗೆ ಮಹತ್ವ ಬಂತು. ಅದೇ ರೀತಿಯಲ್ಲಿ ಭಗವಂತನಿಗೆ ಶೃಂಗಗಳು ಬಂತು. ಆದ್ರಿಂದಲೇ ಆ ಪ್ರಾಣಿಗಳ ತಲೆಯಲ್ಲಿ ಬರುವುದಕ್ಕೆ ಶೃಂಗ ಅಂತ ಹೆಸರು. ಯಾಕೆ ಗೊತ್ತಾ? ಆ ಪ್ರಾಣಿಗಳ ಇತರ ಅವಯವಗಳಿಗಿಂತ ಒಂದು ಮಹತ್ವ ಅದರಲ್ಲಿ ಉಂಟು, ಆದ್ರಿಂದ ಅದಕ್ಕೆ ಶೃಂಗ ಅಂತ ಹೆಸರು ಬಂತು. ಶೃಂಗ ಶಬ್ದಕ್ಕೆ ವೈಶಿಷ್ಟ್ಯ ಉಳ್ಳದ್ದು, ಮಹತ್ವ ಉಳ್ಳದ್ದಕ್ಕೆ ಶೃಂಗ ಅಂತ ಹೆಸರು. ಆ ಕೋಡಿನಲ್ಲಿ ಒಂದು ಮಹತ್ವ ಉಂಟು. ಪ್ರಾಣಿಯ ಬಾಲದಲ್ಲಿಲ್ಲ, ಒಂದು ಆಕಳನ್ನೇ ತಕೊಳ್ಳಿ, ಬಾಲದಲ್ಲಿಲ್ಲ, ಕಾಲಲ್ಲಿಲ್ಲ, ಕೆಚ್ಚಲಲ್ಲಿಲ್ಲ, ಹೊಟ್ಟೆಯಲ್ಲಿಲ್ಲ, ಕಣ್ಣಲ್ಲಿಲ್ಲ, ಕಿವಿಯಲ್ಲಿಲ್ಲ, ಮೂಗಲ್ಲಿಲ್ಲ, ಏನು ವೈಶಿಷ್ಟ್ಯ? ಯಾವುದರಲ್ಲಿ ಉಂಟು? ಆ ಕೋಡಲ್ಲಿ ಉಂಟು. ಏನು ವೈಶಿಷ್ಟ್ಯ? ನಮ್ಮನ್ನು ಗಾಯಗೊಳಿಸುವುದು, ಮತ್ತೇನು ಅಲ್ಲ. ಕೋಣದ ಬಳಿಗೆ ಹೋಗಿ, ಎಮ್ಮೆಯ ಬಳಿಗೆ ಹೋಗಿ, ಅದರ ಎರಡು ಕೋಡುಗಳು ನೆಟ್ಟಗೆ ಉಂಟು, ನಾವು ಅದರ ತಂಟೆಗೆ ಹೋಗುವುದಿಲ್ಲ. ಯಾಕೆ? ಅದು ಕೋಡಿನಿಂದ
ಹಾಯ್ದು ಬಿಡ್ತಾವೆ ನಮಗೆ. ಹಾಗಾದ್ರೆ ಇತರ ಯಾವ ಅವಯವಗಳಿಗೂ ಇಲ್ಲದಂತಹ ವೈಶಿಷ್ಟ್ಯ ಆ ಕೋಡುಗಳಿಗೆ ಉಂಟಲ್ಲ. ಮತ್ತು ಏನು ಗೊತ್ತಾದ್ರೆ ಹುಟ್ಟಿನಲ್ಲೇ ವೈಶಿಷ್ಟ್ಯ ಗೊತ್ತು ನಮಗೆ. ಇತರ ಅವಯವಗಳಂತ ಅದು ಹುಟ್ಟುವುದು ಅಲ್ಲ ಗ್ರಹಚಾರ, ಮತ್ತೆ ಅದರ ಹುಟ್ಟೇ ಬೇರೆ. ಏನು ಅದು ಸೀಳಿಕೊಂಡೇ ಬರುವುದು. ಕಿವಿ ಆ ಕಡೆಗೆ ಕಿವಿ ಉಂಟಲ್ಲ, ಅದು ಯಾವುದೋ ಒಂದು ಭಾಗವನ್ನು ಸೀಳಿಕೊಂಡು ಬಂದದ್ದಲ್ಲ. ಕಾಲು ಆ ಕಡಿನ ಹೊಟ್ಟೆಯನ್ನು ಸೀಳಿಕೊಂಡು ಬಂದದ್ದಲ್ಲ. ಕೋಡು ತಲೆಯನ್ನು ಸೀಳಿಕೊಂಡು ಬಂದದ್ದು. ಮೊದಲಲ್ಲಿ ಕೋಡು ಇರಲಿಲ್ಲ, ಕೋಡಿಗೋಸ್ಕರ ದೇವರೊಂದು ಹೊಂಡವನ್ನು ಇಟ್ಟಿರಲಿಲ್ಲ, ಏನಿರಲಿಲ್ಲ ಅಲ್ಲಿ. ಮತ್ತೆ ಕೋಡು ಆ ಜಾಗವನ್ನು ಸೀಳಿಕೊಂಡು ಬಂದ. ಹಾಗಾದ್ರೆ ಹುಟ್ಟು ಕೂಡ ವಿಲಕ್ಷಣ, ಅದರ ಕೆಲಸನೂ ಕೂಡ ವಿಲಕ್ಷಣ. ಆದ್ರಿಂದ ಶೃಂಗ ಶಬ್ದಕ್ಕೆ ಏನು ಅರ್ಥ ಹೇಳಿದ್ರು? ಉತ್ಕರ್ಷ ಅಂತ ಹೇಳಿದ್ರು. ಆದ್ರಿಂದಲೇ ಸೀಳಿಕೊಂಡು ಬರುವವರು ಉತ್ಕರ್ಷ ಮಹತ್ವ ಉಳ್ಳವರು. ನಿಮ್ಗೆ ಉದಾಹರಣೆ ಬೇಕಾ? ಭಾರೀ ಜನಸಮ್ಮರ್ದ ಸೇರಿದೆ, ಭಾರೀ ಜನ. ಇವ ಅಂದ, ನನಗೆ ಬರಲಿಕ್ಕೆ ಆಗುವುದಿಲ್ಲ ಅಲ್ಲಿಗೆ, ಯಾಕೆ ಭಾರೀ ಜನ ಇದ್ದಾರೆ, ಬರಲಿಕ್ಕೆ ಆಗುವುದಿಲ್ಲ ಅಂತ. ಇಷ್ಟಾಗುವಾಗ ಒಂದು ರಾಷ್ಟ್ರಪತಿ ಗಾಡಿ ಬಂತು, ದಾರಿ ಆಯಿತು. ಯಾಕೆ? ಆ ಜನಸಮ್ಮರ್ದವನ್ನು ಸೀಳಿಕೊಂಡು ರಾಷ್ಟ್ರಪತಿಯ ಗಾಡಿ ಬಂತು. ಆದ್ರಿಂದ ಅವನಿಗೊಂದು ಮಹತ್ವ, ಅವನಿಗೊಂದು ಶೃಂಗ, ಅವನಿಗೊಂದು ಉತ್ಕರ್ಷ. ನಮಗೆ ನಿಮಗೆ ಹೋಗ್ಲಿಕ್ಕಾಗಿಲ್ಲ, ನಡ್ಕೊಂಡು ಹೋಗ್ಲಿಕ್ಕಾಗಿಲ್ಲ ನಮಗೆ ನಿಮಗೆ. ರಾಷ್ಟ್ರಪತಿಯ ಗಾಡಿ ಬಂತು ಅಂತಂದಾಗ ಎಷ್ಟು ಜನಸಮ್ಮರ್ದ ಇದ್ರೂ ಆ ಜನಸಮ್ಮರ್ದವನ್ನು ಸೀಳಿಕೊಂಡು ರಾಷ್ಟ್ರಪತಿಯ ಗಾಡಿ ಬರುತ್ತೆ. ಪಾಪದವನಾದ್ರೆ, ಜೋರ್ನವನಾದ್ರೆ ಜನಗಳ ಮೇಲೆ ಬರುತ್ತೆ. ಹಾಗಾದ್ರೆ ಅದನ್ನು ಸೀಳಿಕೊಂಡು ಬಂತಲ್ಲ, ಯಾಕೆ? ರಾಷ್ಟ್ರಪತಿಯಲ್ಲೊಂದು ಮಹತ್ವ ಉಂಟು. ಭಾರೀ ಜನ ಸೇರಿದ್ದಾರೆ ಅಲ್ವೋ ಸ್ವಾಮಿಗಳು, ಮಡಿಯಲ್ಲಿ ಬರ್ತಾರೆ ಅಂತಂದಾಗ ದಾರಿ ಆಯ್ತಲ್ಲಿ. ಹಾಗೆ ಪುಕ್ಕಟೆ ಹೋಗ್ತೇವೆ ಅಂದ್ರೆ ಅಲ್ಲಿ ದಾರಿಯಲ್ಲ ಹೋಗ್ಲಿಕ್ಕೆ. ಪಾಪ, ಯಾರೊಬ್ಬ ಪಾಪದವ ಬಂದ, ನಾನಂಚೂರು ಆಚೆ ಹೋಗ್ಲಿ, ಜಾಗಿಲ್ಲ, ಅಲ್ಲಿ ತುಂಬಾ ಜನ ಇದ್ದಾರೆ, ಜಾಗಿಲ್ಲ, ನಡಿ, ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಸ್ವಾಮಿಗಳು ಬಂದ್ರು, ಜಾಗ ಆಯ್ತು. ಹಾಗಾದ್ರೆ ಸೀಳಿಕೊಂಡು ಯಾರು ಹೋಗ್ತಾರೋ ಅವರಲ್ಲಿ ಉತ್ಕರ್ಷ ಉಂಟು. ಶೃಂಗ ಅಂದ್ರೆ ಉತ್ಕರ್ಷ, ಶೃಂಗಿ ಅಂದ್ರೆ ಉತ್ಕರ್ಷ ಉಳ್ಳವ. ಭೀಷ್ಮಾಚಾರ್ಯರು ಕೃಷ್ಣನಲ್ಲಿ ಅಂತಾರೆ, ಕೃಷ್ಣ ನಿನಗೆ ಶೃಂಗಿ ಅಂತ ಹೆಸರು ಬಹಳ ಉಚಿತ. ಯಾಕೆ ಗೊತ್ತಾ? ಎಲ್ಲಿ ಹೋದರೂ ಅಲ್ಲಿ ಒಂದು ನಿನ್ನತನ ಅಂತ ಒಂದು ಉಂಟು. 10 ಜನರ ಮಧ್ಯದಲ್ಲಿ ಕೃಷ್ಣ ಗೊತ್ತಾಗದೆ ಇರುವುದು ಅಂತ ಇಲ್ವೇ ಇಲ್ಲ. ಕೃಷ್ಣನೇ ಒಂದು ವಿಲಕ್ಷಣವಾಗಿ ಅಲ್ಲಿರ್ತಾನೆ. ಯಾರ ಮನೆಗೆ ಹೋಗಲಿ, ಸಾಮಾನ್ಯವಾಗಿ ಹೇಗಿರುತ್ತೆ, ನಾವು ನಮ್ಮ ಮನೆಯಲ್ಲೇ ಶ್ರೇಷ್ಠರು ಅಂತ ಇರ್ತೇವಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಮಹತ್ವದಿಂದ ಮೆರೆಯುವುದು ಅಂತ ಇರುತ್ತೆ ಅಲ್ಲ. ಕೃಷ್ಣ ಹಾಗಲ್ಲ, ಯಾರ ಮನೆಗೆ ಹೋಗಲಿ ಕೃಷ್ಣನದೊಂದು ಅಲ್ಲಿ ಒಂದು ವಿಲಕ್ಷಣನೇ, ಕೃಷ್ಣನದೊಂದು ವ್ಯಕ್ತಿತ್ವನೇ ಬೇರೆ. ಅಲ್ಲಿ ಯಾರ ಮನೆಗೆ ಹೋಗಲಿ, ಎಷ್ಟೇ ಜನಸಮ್ಮರ್ದ ಇರಲಿ, ಕೃಷ್ಣನದ್ದೊಂದು ವ್ಯಕ್ತಿತ್ವ ಉಂಟಲ್ಲ, ವಿಲಕ್ಷಣ. ಅದರಿಂದ ಭೀಷ್ಮರಂತಾರೆ, ನನ್ನ ಜೀವಮಾನ ಇಡೀ ನಾನು ನೋಡಿದಾಗ ಏನು ತೀರ್ಮಾನ ಮಾಡಿದೆ? ಉತ್ಕರ್ಷ ಉಳ್ಳವ, ಮಹತ್ವ ಉಳ್ಳವ, ಇತರರಕ್ಕಿಂತ ವೈಶಿಷ್ಟ್ಯ ಉಳ್ಳವ ಅಂದರೆ ಅದು ನೀನು ಮಾತ್ರ, ಆದರೆ ನಿನಗೆ ಶೃಂಗಿ ಅಂತ ಹೆಸರು. ಯುದ್ಧ ಶುರುವಾಗುತ್ತೆ ಅಂತಂದಾಗ ದುರ್ಯೋಧನ, ಅವನ ತಲೆಯಲ್ಲಿ ಏನು ಗೊತ್ತ? ಅಲ್ಲಿ ಕೃಷ್ಣ ಇದ್ದಾನೆ, ನನ್ನ ಪಕ್ಷದಲ್ಲಿ ಯಾರು ಕೃಷ್ಣನಂತೆ? ಆಲೋಚನೆ ಮಾಡಿದ 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 ಎಲ್ಲಿಯ ತನಕ ಆಲೋಚನೆ ಮಾಡಿದ ಅಂತಂದ್ರೆ, ಆಲೋಚನೆ ಮಾಡುವಾಗ ಸುಮಾರು ಬೆಳಗಾಗುತ್ತಾ ಬಂದಿದೆ. ಬೆಳಗಾಗುತ್ತಾ ಬಂದಿದೆ ಅಂದ್ರೆ ಭೀಷ್ಮರು ಬಿದ್ದಾಗಿದೆ, ದ್ರೋಣರು ಬಿದ್ದಾಗಿದೆ, ಕರ್ಣ ಬೀಳುವುದಕ್ಕಿಂತ ಮೊದಲು ಅವನಿಗೆ ತಲೆಗೊಂದು ಹೋಯಿತು. ಅಲ್ಲಿ ಕೃಷ್ಣ ಇದ್ದಾನೆ, ನನ್ನ ಪಕ್ಷದಲ್ಲಿ ಕೃಷ್ಣನಂತೆ ಯಾರು? ಹಾಗಾದ್ರೆ ಆ ಪಕ್ಷದಲ್ಲಿದ್ದರೂ ಕೂಡ ದುರ್ಯೋಧನನ ತಲೆಯಲ್ಲಿ ಇರುವುದು ಕೃಷ್ಣನೇ. ಹಾಗಾದ್ರೆ ಕೃಷ್ಣ ಅಲ್ಲಿದ್ದು ದುರ್ಯೋಧನನ ತಲೆಯಲ್ಲಿ ತನ್ನ ಒಂದು ಛಾಪು ಒತ್ತಿದ, ವ್ಯಕ್ತಿತ್ವವನ್ನು ಒತ್ತಿದ. ಕೊನೆಗೆ ಯಾರನ್ನು ತಂದಿಟ್ಟ? ಮೂರ್ಖ ದುರ್ಯೋಧನ ಶಲ್ಯನನ್ನು ತಂದಿಟ್ಟ ಕರ್ಣನ ರಥಕ್ಕೆ. ಯಾಕೆ? ಕೃಷ್ಣನಿಗೆ ಸಮಾನ ಅಂತ. ಅಲ್ಲಿ ಕೂಡ ದುರ್ಬುದ್ಧಿಯೇ ಅದು, ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಮತ್ತೊಂದು ಕಾರಣ ಇದು. ಶಲ್ಯನಿಗೂ ಕೃಷ್ಣನಿಗೂ ಸಾಮ್ಯ ಅಂತ ಹೇಳುವ ಮೂಲಕ ಶಲ್ಯರನ್ನು ಕರ್ಣ ರಥಕ್ಕಿಟ್ಟ, ನರಕಕ್ಕೋದ. ಹಾಗಾದ್ರೆ ಎಲ್ಲೇ ಇರಲಿ ಕೃಷ್ಣ ತನ್ನ ಒಂದು ಉತ್ಕರ್ಷದಿಂದ ಮೆರೀತಾನೆ. ಆದ್ರಿಂದ ಭೀಷ್ಮರಂದ್ರು, ಕೃಷ್ಣ ನೀನು ಶೃಂಗಿ, ಸಮಾಜದಲ್ಲಿ ಎಲ್ಲಿ ಹೋದರೂ ನಾವು ಸ್ವಲ್ಪ ತಲೆ ಎತ್ತಿರುವಂತೆ ಆಗಬೇಕು. ಒಂದು 10 ಜನ ನಮ್ಮಲ್ಲಿ ಸಮಸ್ಯೆಗೆ ಪರಿಹಾರ ಕೇಳುವಂತೆ ಇರಬೇಕು. ಹಾಗಿದ್ರೆ ನಮಗೂ ಒಂದು ಏನೋ ಒಂದು ತೂಕ ಬಂದಂತೆ ಇರುತ್ತೆ ಅಲ್ಲ. ಅವರವರೇ ಕೂಡಿಕೊಂಡು ಚರ್ಚೆ ಮಾಡೋದಕ್ಕಿಂತ ಇವರ ಹತ್ರ ಕೇಳೋಣ, ಇವರು ಏನಾದರೂ ಪರಿಹಾರ ಕೊಡ್ತಾರೆ.
ತುಂಬ ಪರಿಹಾರ ಕೊಟ್ಟಿದ್ದಾರೆ, ನಮಗೆಲ್ಲ ಚೆನ್ನಾಗಿ ಆಗಿದೆ, ಅದರಿಂದ ಇವರ ಹತ್ರ ಕೇಳೋಣ ಅಂತ ಜನ ನಮ್ಮ ನಿಮ್ಮತ್ರ ಬರಬೇಕು ಅಂತಾದರೆ ಭೀಷ್ಮರಂತಾರೆ, ದೇವರನ್ನು ಶೃಂಗಿ ಅಂತ ಉಪಾಸನೆ ಮಾಡು. ಆವಾಗ ಅದೊಂದು ಏನೋ ಒಂದು ಬುದ್ಧಿ, ವಿಲಕ್ಷಣ ಬುದ್ಧಿ ಬರುತ್ತೆ, ಒಂದು ಸಮಸ್ಯೆಗೆ ಪರಿಹಾರ ಕೊಡತಕ್ಕಂತಹ ತಾಕತ್ತು ಬರುತ್ತೆ ಅಂತ ಭೀಷ್ಮರ ದೃಷ್ಟಿಯಲ್ಲಿ ಶೃಂಗಿ ಅಂತ ತಾನು ಉಪಾಸನೆ ಮಾಡಿ ಆಮೇಲೆ ಜಯಂತಹ ಕೃಷ್ಣ, ಬೇರೆಯವರ ಪಾಲಿಗೆ ಗೊತ್ತಿಲ್ಲ, ನನ್ನ ಪಾಲಿಗಂತೂ ನೀನು ಜಯಂತ ಜಯಂತ. ಏನು ಜಯಂತ ಅಂದರೆ ಯಾರತ್ರ ಆದರೂ ಕೇಳಿದಂತ ನಮ್ಮ ಹುಡುಗನ ಹೆಸರು ಅಂತ, ಅಲ್ಲಲ್ಲ ಯಾವ ಹುಡುಗನ ಹೆಸರು ಅಲ್ಲ ಜಯಂತ ಅಂತ ಹೇಳೋದು, ದೇವರ ಹೆಸರು. ಯಾಕೆ ಭೀಷ್ಮರು ದೇವರನ್ನು ಜಯಂತ ಅಂತ ಯಾಕೆ ಕರೆದ್ರು? ಜಯಂತ ಜಯಂತ, ನಮಗೆ ಆ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತಿರುವುದಿಲ್ಲ, ಜಯಂತ ಅಂತ ಅಂದು ಬಿಡ್ತೇವೆ. ಅದು ಎರಡು ಸೇರಿ ಒಂದಾದದ್ದು, ಏನು ಒಂದು ಜ ಮತ್ತೊಂದು ಯಂತ. ಜ ಅಂದ್ರೆ ಏನು? ಜ ಅಂದ್ರೆ ಜನನ. ಜ ಅಂದ್ರೆ ಏನು? ಜ ಅಂದ್ರೆ ಜವ. ಜ ಅಂದ್ರೆ ಏನು? ಜ ಅಂದ್ರೆ ಜರ. ಜರ, ಜವ, ಜನನ ಇದೆಲ್ಲ ಜ ಅಕ್ಷರದ ಅರ್ಥ. ಜನನ ಅಂದ್ರೆ ಗೊತ್ತು, ಹುಟ್ಟುವಿಕೆ. ಜರ ಅಂದ್ರೆ ಗೊತ್ತು, ವಾರ್ಧಕ್ಯ. ಜವ ಅಂದ್ರೆ ಗೊತ್ತು, ಯಮ. ಜೀವಕ್ಕೆ ಜವನ ಬದೆಗಳನ್ನು ಬಿಡಿಸಲು ಅಂತ ನಾರಾಯಣ ನನೇನೆ ವಾದಿರಾಜರ ಹಾಡಲ್ಲಿ ಜೀವನಿಗೆ ಬರುವ ಜವನ ಬಾಧೆ ಅಂತ. ಜವ ಅಂದ್ರೆ ಯವನಿಗೆ, ಯಮನಿಗೆ ಜವ ಅಂತ ಹೆಸರು. ಆ ಯಮನನ್ನು ಎಂತ ನಿಯಮನೆ ಮಾಡುವವ ನೀನು, ಖುಷಿ ಬಂದಂತೆ ಯಮ ನನ್ನ ಮನೆಗೆ ಬಾರದಂತೆ ನೋಡಿಕೊಳ್ಳುವವ ನೀನು, ಖುಷಿ ಬಂದಂತೆ ನಾನು ಹುಟ್ಟದಂತೆ ನೋಡಿಕೊಳ್ಳುವವ ನೀನು, ಖುಷಿ ಬಂದಂತೆ ನನಗೆ ವಾರ್ಧಕ್ಯ ತಂದು ಕೊಡದವ ನೀನು. ಎಂತ ಅಂದ್ರೆ ನಿಯಮನ ಮಾಡುವವ. ಎಂತ ಶ್ರೀ ಪುರಂದರ ವಿಠಲರಾಯನ, ದಾಸರದೊಂದು ಹಾಡು. ಅಂತ್ಯಕಾಲದಲ್ಲಿ ನನಗೆ ರಾಗ ಬರುವುದಿಲ್ಲ, ಪದ ಒಂಚೂರು ಚೂರು ಬರುತ್ತೆ. ಏನಲ್ಲಿ ಕೆಲವರು ಏನೇನೇನೇನೋ ಹೇಳ್ತಾರೆ, ಅದು ಎಂತೋ ಪುರಂದರ, ಎಂತೋ ಅಲ್ಲ ಇಂತೆ. ಏನು ಎಂತೋ ಪುರಂದರ ಅಂತ, ಅದು ಎಂತೋ ಪುರಂದರ, ಎಂತ ಪುರಂದರ. ಪುನಃ ಎಂತ ಅಂತ ಹೇಳಿದಾಗ ಎಂತದ್ದು ಅಂತ ಪ್ರಶ್ನೆ ಮಾಡೋದಲ್ಲ, ಎಂಥ ಶಬ್ದಕ್ಕೆ ನಿಯಾಮಕ ಅಂತ ಅರ್ಥ. ನಿಯಮನೆ ಮಾಡತಕ್ಕಂಥ ಪುರಂದರ ವಿಠಲನ ಅಂತ್ಯಕಾಲದಲ್ಲಿ ಚಿಂತಿಸುವ ಅಂತ ಮುಂದೆ ಹೋಗುತ್ತೆ ಆ ಹಾಡು. ಅದರಿಂದ ಎಂತ ಅಂದ್ರೆ ನಿಯಂತ, ನಿಯಮನ ಮಾಡುವವ. ಯಾವುದನ್ನು ನಿಯಮನ ಮಾಡುವವ ನೀನು? ಭೀಷ್ಮರಂತಾರೆ, ಸದ್ಯ ನನಗೆ ನೀನು ಯಾವುದನ್ನು ನಿಯಮನೆ ಮಾಡಿದ್ದು ಗೊತ್ತಾ? ಎನ್ನ ವಾರ್ಧಕ್ಯವನ್ನು ತಡೆದು ಹಿಡಿದಿ. ಯಾಕೆ? ನಾನು 800 ವರ್ಷದ ಸಮೀಪಕ್ಕೆ ಬಂದವ ಕೃಷ್ಣ, ಆದರೂ ಯುದ್ಧರಂಗ ಸ್ಥಳದಲ್ಲಿ ನಾನು 10 ದಿವಸ ಹೋರಾಡಿದಂತೆ ಹೋರಾಡಿದವರು ಯಾರೂ ಇಲ್ಲ. ಯದ್ಯಪಿ ನನಗಿರುವಷ್ಟು ವಾರ್ಧಕ್ಯನು ಬೇರೆ ಯಾರಿಗೂ ಇರಲಿಲ್ಲ, ನಾನು ಹೋರಾಡಿದಷ್ಟು ಬೇರೆ ಯಾರು ಹೋರಾಡಲೂ ಇಲ್ಲ. ಆದ್ರಿಂದಲೇ ಭೀಷ್ಮರ ಬಗ್ಗೆ ಒಂದು ಉದ್ಗಾರ ತೆಗೆದ್ರು ಆಚಾರ್ಯ ಮಧ್ವರು. ವೃದ್ಧೋಪಿ ತರುಣಾಯತೆ ಅಂತಂದ್ರು. ಸಾಮಾನ್ಯವಾಗಿ ನಮ್ಮನ್ನು ನೋಡುವಾಗ 40 ವರ್ಷ ಆದದ್ದಷ್ಟೇ ಅವನಿಗೆ. ಎದುರು ಸಿಕ್ಕಿದಾಗ ಕೇಳಿದ, ಏನು ನಿವೃತ್ತಿ ಆಯ್ತಾ ಅಂತ ಕೇಳಿದ. ಇವ ಅಂದ, ಗ್ರಹಚಾರ ಮಹಾರಾಯ, ನಾನು 40ರಲ್ಲೇ ಇದ್ದೇನೆ. ಅಲ್ಲ, ನಿನ್ನನ್ನು ನೋಡಿದಾಗ 80ರಂತೆ ಕಾಣುತ್ತೆ, ಅದಕ್ಕೋಸ್ಕರ ನಿವೃತ್ತಿ ಆಯ್ತಾ ಅಂತ ಕೇಳಿದ. ಅವರಿಗೆ 80 ಆದರೂ 8ರಂತೆ ಕಾಣ್ತಿದ್ರು, ನಮಗೆ 40 ಆದದ್ದಷ್ಟೇ, ನಾವು 80ರಂತೆ ಕಾಣ್ತಾ ಇರ್ತೇವೆ ಅಂತ. ಭೀಷ್ಮರು ಏನಂದ್ರು? ಯದ್ಯಪಿ ನಾನು ಯುದ್ಧರಂಗ ಸ್ಥಳಕ್ಕೆ ಬರುವಾಗ ನನ್ನಲ್ಲಿ ವಾರ್ಧಕ್ಯ ಇತ್ತು, ಜರ ಇತ್ತು, ಆದರೆ ನೀನೇನು ಮಾಡಿದ್ದಿ ಗೊತ್ತಾ? ನಾನು ನಿನ್ನನ್ನು ಜಯಂತ ಅಂತ ಉಪಾಸನೆ ಮಾಡಿದ್ದಕ್ಕೆ 10 ದಿವಸಗಳ ಕಾಲ ಎನ್ನ ವಾರ್ಧಕ್ಯ ಯುದ್ಧಕ್ಕೆ ಅಡ್ಡಿಯಾಗದಂತೆ ಮಾಡಿದ್ದಿ, ಎನ್ನ ವಾರ್ಧಕ್ಯವನ್ನು ತಡೆ ಹಿಡಿದ್ದಿ, ನನಗೆ ವಾರ್ಧಕ್ಯ ಆ ಸಮಯದಲ್ಲಿ ನೆನಪಿಗೆ ಬಾರದಂತೆ ಮಾಡಿದ್ದಿ. ಇದು ಯಾರಂದ್ರು? ಭೀಷ್ಮರಂದ್ರು. ಯಾರಂದ್ರು? ದ್ರೋಣರಂದ್ರು. ದ್ರೋಣರು ಸಾಮಾನ್ಯದ ಮುದುಕ ಅಲ್ಲ, ಪೂರಾ ಹಳತ್ತಾಗಿ ಆಗಿದೆ, ಆದರೂ ಏನು ಹೋರಾಡಿದ್ರು, ಭಾರಿ ಹೋರಾಡಿದ್ರು ಅಲ್ವೋ? ಯಾಕೆ? ಭಗವಂತನನ್ನು ಜಯಂತ ಅಂತ ಉಪಾಸನೆ ಮಾಡಿದ್ದಕ್ಕೆ. ಜಯಂತ ಜಯಂತ, ಜರವನ್ನು ವಾರ್ಧಕ್ಯವನ್ನು
ನಮಗೆ ವಾರ್ಧಕ್ಯ ಬಂದಿದೆ, ಮುದಿತನ ಬಂದಿದೆ ಅಲ್ವೋ, ಸಹಜವಾಗಿ ಬರುವುದು ಬರುತ್ತೆ. ಆದರೆ ನಮಗೆ ಮನಸ್ಸಿನಲ್ಲಿ ಹುಮ್ಮಸ್ಸು ಕಮ್ಮಿ ಆಗಲಿಲ್ಲ. ಅದು ಮಾಡಬೇಕು, ಇದು ಮಾಡಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಯದ್ಯಪಿ ದೇಹಕ್ಕೆ ವಾರ್ಧಕ್ಯ ಬಂದಾಗಿದೆ, ಹಲ್ಲು ಬಿದ್ದು ಹೋಗಿ ಆಗಿದೆ, ಆದರೂ ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎನ್ನುವುದ ಉತ್ಸಾಹಕ್ಕೆ ಕಮ್ಮಿ ಆಗಿಲ್ಲಲ್ವೋ. ದೇವರನ್ನು ಜಯಂತ ಅಂತ ಉಪಾಸನೆ ಮಾಡೋಣ. ಆವಾಗ ನಮ್ಮ ಜರವನ್ನು ಬದಿಗಿಟ್ಟು ನಾವು ಏನು ಸಂಕಲ್ಪ ಮಾಡಿದ್ದೇವೆ ಕೆಲಸ ಮಾಡಬೇಕು ಅಂತ, ಆ ಕೆಲಸವನ್ನು ಭಗವಂತ ನಮ್ಮಿಂದ ಮಾಡಿಸ್ತಾನೆ. ಇದು ಜ ಯಂತ ಜಯಂತ. ಯಮ ಖುಷಿ ಬಂದಂತೆ ನಮ್ಮ ಮನೆಗೆ ಬರಲಿಕ್ಕೆ ಭಗವಂತ ಬಿಡುವುದಿಲ್ಲ. ಯಮನನ್ನು ನಿಯಮನ ಮಾಡ್ತಾನೆ. ಯಮನಿಗೆ ಯಂತ ನಿಯಾಮಕನಾಗಿದ್ದಾನೆ. ಯಮ ಹೊರಟ ನಮ್ಮ ಮನೆಗೆ. ಎಲ್ಲಿಗೆ ಹೊರಟ? ಇಂದ ದೇವರು ಅವನ ಪ್ರಾಣ ತರಲಿಕ್ಕೆ ಹೋಗಿ, ಹೋಗಬೇಡ ನಡಿ ಹಿಂದೆ ಹೋಗು, ಅವು ಇನ್ನು ಸಾಧನಾನುಷ್ಠಾನ ಮಾಡಿ. ಹಾಗಾದ್ರೆ ಜವನನ್ನು ಯಂತ ನಿಯಮನೆ ಮಾಡಿದ, ಯಮನನ್ನು ನಿಯಮನೆ, ಯಮನಿಗೆ ಯಮ, ಯಮನಿಗೆ ನಿಯಮನೆ ಮಾಡ್ತಾನೆ. ಆದ್ರಿಂದ ನೀನು ಜಯಂತ. ಆಮೇಲೆ ಜನನವನ್ನು ನಿಯಮನೆ ಮಾಡ್ತಾನೆ. ಆದ್ರಿಂದ ನೀನು ಜಯಂತ. ಎಲ್ಲಿ ಹುಟ್ಟಬೇಕು ನಾವು? ನಾವು ಮಾಡಿದ ಕೃತ್ಯಕ್ಕೆ ಎಲ್ಲೆಲ್ಲೋ ಹುಟ್ಟಬೇಕಿತ್ತಲ್ಲ. ದೇವರನ್ನು ಜಯಂತ ಅಂತ ಉಪಾಸನೆ ಮಾಡೋಣ. ಏನ್ ಮಾಡ್ತಾನೆ ಗೊತ್ತಾ? ಎಲ್ಲೆಲ್ಲೋ ಹುಟ್ಟತಕ್ಕಂಥ ನಮ್ಮ ಜನನವನ್ನು ನಿಯಮನೆ ಮಾಡ್ತಾನೆ. ಎಲ್ಲೋ ಪ್ರಾಣಿ ವರ್ಗದಲ್ಲೋ ಪಶು ವರ್ಗದಲ್ಲೋ ಹುಟ್ಟಬೇಕಾಗಿರತಕ್ಕ ನಮ್ಮ ಜನನವನ್ನು ತಡೆ ಹಿಡಿದು ಒಳ್ಳೆಯ ವಂಶದಲ್ಲಿ ಹುಟ್ಟುವಂತೆ ಮಾಡ್ತಾನೆ. ಇದು ಜಯಂತ ಎನ್ನತಕ್ಕಂಥ ಶಬ್ದದ ಅರ್ಥ. ಒಂಚೂರು ವ್ಯಾಕರಣ ಹೆಚ್ಚು ಕಮ್ಮಿ ಉಂಟು, ನಾನು ಹೇಳಿದ್ರಿಂದ ಗೊತ್ತಾಯಿದ್ರಿಂದ ಗೊತ್ತಾಗಲೇ ಹೋಗುವುದಿಲ್ಲ ಬಿಡಿ. ಅದು ಯಾವಾಗಲೂ ಅಷ್ಟೇ, ತುಂಬ ಓದಿದಾಗ ತಪ್ಪು ಜಾಸ್ತಿ ತೋರುದಂತೆ. ಯಾವಾಗಲೂ ಏನು ಓದಿಲ್ಲ ಅಂದ್ರೆ ಎಲ್ಲ ರೈಟ್ ಇರುತ್ತೆ ಅಂತ ಹೇಳ್ತಾರೆ. ಸದ್ಯ ನಮಗೀಗ ವ್ಯಾಕರಣ ಸದ್ಯಕ್ಕೆ ಬೇಡ, ಬದಿಗಿಡೋಣ. ನಾವು ಅರ್ಥವನ್ನು ತೆಗೆಯೋಣ. ನಮಗೆ ಅರ್ಥದಲ್ಲಿ ತಾತ್ಪರ್ಯ, ಶಬ್ದದಲ್ಲಿ ತಾತ್ಪರ್ಯ ಇಲ್ಲ ಅಂತಲ್ಲ, ಮೊದಲು ನಮಗೆ ಅರ್ಥ ಬೇಕು. ಆದ್ರಿಂದ ಜ ಯಂತ ಅದೇನಾಗಬೇಕಿತ್ತು ಗೊತ್ತಾ? ಜಯಂತ ಅಂತ ಆಗಬೇಕಿತ್ತು. ತಾ ಅಂತ ದೀರ್ಘ ಬರಬೇಕಿತ್ತು, ಅಲ್ಲಿ ಜಯಂತ ಅಂತ ಉಂಟು. ಮಾಡ್ಲಿಕ್ಕೆ ಬರುತ್ತೆ, ಏನು ಗೊತ್ತಾ? ಅದು ಒಂದರಿಂದ ದೇವರನ್ನು ಕರೆದು ಹೇ ಜಯಂತ ಅಂತ ಕರಿ, ನನ್ನ ವಾರ್ಧಕ್ಯವನ್ನು ತಡೆ ಹಿಡಿದಂತ ಕೃಷ್ಣನೇ ಅಂತ ಅದನ್ನೊಂದು ಸಂಬೋಧನೆ ಅಂತ ಮಾಡೋಣ. ಬಾಕಿದ್ದೆಲ್ಲ ಸಂಬೋಧನೆ ಅಲ್ಲ, ಅದನ್ನೊಂದು ಸಂಬೋಧನೆ ಅಂತ ಮಾಡಿದ್ರೆ ಆ ಶಬ್ದವನ್ನು ಕೂಡಿಸ್ಲಿಕ್ಕೆ ಬರುತ್ತೆ. ಜಯಂತ ಹೇಳಿದ್ರೆ ಅರ್ಕಃ ವಾಜಸನಃ ಶೃಂಗಿ ಜಯಂತ ಸರ್ವ ವಿಜಯಿ ಅಂತ ಕೊನೆಯ ನಾಮ. ಎಲ್ಲ ಭೀಷ್ಮರು ತಾನು ಅನುಭವಿಸಿದ್ದನ್ನು ಮುಂದೆ ಈಗ ವಾಂತಿ ಮಾಡ್ತಾ ಇದ್ದಾರೆ ಕೃಷ್ಣನ ಮುಂದೆ. ಸರ್ವ ವಿತ್ ಜೈ ಒಂದೇ ಪದ, ಸರ್ವ ವಿಜಯಿ. ಕೆಲವರದನ್ನು ಬೇರೆ ಬೇರೆ ಪದ ಮಾಡುವುದು ಅಂತಲೂ ಉಂಟು, ಮಾಡಬಹುದು, ತಪ್ಪು ಅಂತಲ್ಲ. ಆದರೆ ಒಂದು ಯಾವುದೋ ಒಂದು ವೇದದ ಮಂತ್ರಕ್ಕೆ ಅನುಗುಣವಾಗಿ ಹೇಳಬೇಕಾದ್ರೆ ಸರ್ವ ವಿಜಯಿ ಇಂದ ಒಂದೇ ಶಬ್ದ ಅದು. ಏನು? ಎಲ್ಲವನ್ನು ತಿಳಿದು ಜಯ ಕೊಡುವವ. ಯಾರಿಗೆ ಯಾವಾಗ ಜಯ ಕೊಡಬೇಕು? 18 ದಿವಸದ ಯುದ್ಧದಲ್ಲಿಯೂ 18 ದಿವಸನೂ ಪಾಂಡವರಿಗೆ ಜಯ ಆಗಿಲ್ಲ. ಮತ್ತೆ ಮಧ್ಯದಲ್ಲಿ 2 ದಿವಸ ಪಾಂಡವರಿಗೆ ಪರಾಜಯ ಆಗಿದೆ. ಯಾವಾಗ? ಗ್ರಹಚಾರ ಮೊದಲನೇ ದಿವಸನೇ ಪಾಂಡವರಿಗೆ ಪರಾಜಯ. ಪರಾಜಯದ ಕ್ರಮ ಏನು ಗೊತ್ತಾ? ಪರಾಜಯದ ಚಿಹ್ನೆ ಏನು ಗೊತ್ತಾ? ಯುದ್ಧದಲ್ಲಿ ಯಾರು ಮೊದಲು ಸೈನ್ಯವನ್ನು ಹಿಂದಕ್ಕೆ ಕರೀತಾರ ಅವರು ಸೋತರು ಅಂತ ಅರ್ಥ. ಮೊದಲನೇ ದಿವಸವೇ ಧರ್ಮರಾಜ ಸಾಕು ಯುದ್ಧ, ನನ್ನಿಂದ ಆಗುವುದಿಲ್ಲ ಪೈಯೆಲ್ಲ ಯುದ್ಧ ಮಾಡಲಿಕ್ಕೆ ಅಂತ ಸೈನ್ಯ ಹಿಂದೆ ಹಿಡ್ಕೊಂಡ. ಮೊದಲನೇ ದಿವಸ ಧರ್ಮರಾಜ ಸೋತ. ಭಗವಂತ ಮೊದಲನೇ ದಿವಸವೇ ಧರ್ಮರಾಜನಿಗೆ ಸೋಲು ಕೊಟ್ಟ. ಯಾಕೆ? ಕೊನೆಯ ದಿವಸ ಗೆಲುವು ಕೊಡಬೇಕು, ಅದಕ್ಕೋಸ್ಕರ. ಎಲ್ಲವನ್ನು ತಿಳಿದು, ಆದ್ರಿಂದ ಭಗವಂತ ನಮ್ಮ ಜೀವನದಲ್ಲಿ ನಮಗೇನಾದರೂ ಕ್ಲೇಶವನ್ನು ಒದಗಿಸಿದರೆ ಅವ ತಿಳಿದು ಒದಗಿಸಿದ್ದಾನೆ ಅಂತ ಚಿಂತನೆ ನಮ್ಮಲ್ಲಿ ಬರಬೇಕು. ಇವತ್ತು ಕ್ಲೇಶ ಕೊಟ್ಟ, ನಾಳೆಯೇನು ಒಳ್ಳೆಯದು ಮಾಡಲಿಕ್ಕಿದ್ದಾನೆ. ಆರಂಭದಲ್ಲಿ ತುಂಬ ಕೇಳಬೇಕಾಗಿ ಬಂತು, ಕೊನೆಯಲ್ಲಿ ಒಳ್ಳೆಯದು ಮಾಡ್ತಾನೆ ಅಂತ. ಅದೊಂದು ದಾರ್ಢ್ಯ ಇದ್ದದ್ದಕ್ಕೆ ಎಂತಹ ಮಾತು ಬಂದರೂ ಕೂಡ ನುಂಗಿದ್ದು ನೀರು ಕುಡಿದದ್ದು. ಅದು ಜೀರ್ಣಕ್ಕೆ ಬಂತು, ಇದು ಜೀರ್ಣಕ್ಕೆ ಬಂತು. ಯಾಕೆ? ಕೊನೆಯಲ್ಲಿ ಭಗವಂತ ಒಳ್ಳೆಯದು ಮಾಡ್ತಾನೆ ಅಂತ ಗೊತ್ತಿತ್ತು. ಕೊನೆಯಲ್ಲಿ ಭಗವಂತ ಅಂದ, ಎಲ್ಲ ಕೇಳು, ನೀನು ಯಾರು ಏನು ಹೇಳ್ತಾರೋ ಕೇಳು, ಬಾಯಿ ಬಿಚ್ಚಬೇಡ, ಕೊನೆಯ ಹಂತ ನಿನಗೆ ಜಯ ಕೊಡ್ತೇನೆ ಅಂತ ಭಗವಂತ ಅಂದ, ಕೊಟ್ಟ ಜಯ. ಆದ್ರಿಂದ ಯಾರಿಗೆ ಯಾವಾಗ ಜಯ ಕೊಡಬೇಕು ಅಂತ ದೇವರಿಗೆ ಗೊತ್ತು. ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಅಯ್ಯೋ ಕುಯ್ಯೋ
ಒಂಚೂರು ಕೂಗಿದಂತೆ ಮಾಡಿದ, ಬೈದ ಅರ್ಜುನನಿಗೆ. ನಿನ್ನಂಥವ್ರನ್ನ ಕಟ್ಟಿಕೊಂಡ್ರೆ ಯುದ್ಧ ಮಾಡೋದುಂಟ? ಮಾಡುವುದಾದ್ರೆ ಚೆನ್ನಾಗಿ ಹೋರಾಡಬೇಕು, ಇಲ್ಲಿ ಆಗುವುದಿಲ್ಲ ಅಂತ ಹೇಳು, ನಾನು ನಾಳೆಯಿಂದ ಹೋಗುವುದೇ ಇಲ್ಲ ಯುದ್ಧಕ್ಕೆ ಅಂತ ಇಷ್ಟು ಜರದಾಡಿದ್ದ. ಆದರೂ ಮರುದಿವಸ ಧರ್ಮರಾಜ ಯಥಾಪೂರ್ವ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದ. ಯಾಕೆ? ಅವನಿಗೆ ಗೊತ್ತು ಇದು ಕೃಷ್ಣ ಕೊಟ್ಟ ಪರಾಜಯ. ಹೇಗೆ ಕೊಟ್ಟ? ತಿಳಿದು ಕೊಟ್ಟ ಪರಾಜಯ. ಆದ್ದರಿಂದ ನನಗೆ ಖಾತ್ರಿ ಉಂಟು, ನಾಳೆ ದಿವಸ ನನಗೆ ಜಯ ಉಂಟು. ಸರ್ವ ವಿತ್ ಜಯಿ ಅಂತ ತಿಳಿದು ಭಗವಂತ ಜಯ ಪರಾಜಯಗಳನ್ನು ಕೊಡುವವ. ಮತ್ತೊಂದು ಯಾವಾಗ ಪರಾಜಯ ಬಂತು? ಭೀಷ್ಮರು ಉರುಳುವ ಮುಂಚಿನ ದಿವಸ ಭಾರಿ ಹೋರಾಡಿದ್ರು ಭೀಷ್ಮರು. ಏನು ನಾಳೆ ದೀಪ ಆರುವುದು, ಆದ್ದರಿಂದ ಇವತ್ತು ದೊಡ್ಡದಾಗಿ ಉರಿಯಿತು. ದೀಪ ಆರುವ ಮೊದಲು ದೊಡ್ಡದಾಗಿ ಉರಿಯುತ್ತಲ್ಲ, ಆ ರೀತಿಯಲ್ಲಿ ದೊಡ್ಡದಾಗಿ ಉರಿದಾಗ ಧರ್ಮರಾಜ ಸಾಧ್ಯ ಆಗುವುದಿಲ್ಲ ಅಂತ ಸೈನ್ಯ ಹಿಂದೆ ಹಿಡ್ಕೊಂಡು ಹೋದ. ರಾತ್ರಿಯಲ್ಲಿ ಗುಟ್ಟಾಗಿ ಭೀಷ್ಮರ ಬಳಿಗೆ ಹೋಗಿ, ಅಜ್ಜ ಏನು ನೀವು ಸಾಯುವುದು ಹೇಗೆ? ಅಲ್ಲಿಂದ ಲೋಕದಲ್ಲಿ ಮೊಮ್ಮಕ್ಕಳಿಗೆ ಚಾಲ್ತಿಯಲ್ಲಿ ಬಂತು. ಈಗ ಸ್ವಲ್ಪ ಬದಲ ಮಾಡಿದ್ದಾರೆ ಮೊಮ್ಮಕ್ಕಳು. ಅದು ಮೊಮ್ಮಕ್ಕಳು ತಮ್ಮ ಬುದ್ಧಿಯಿಂದ ಕೇಳುವುದಲ್ಲ, ಅಪ್ಪ ಕಳಿಸಿಕೊಡುದು, ಹೋಗಿ ಅಜ್ಜನ ಹತ್ರ ಕೇಳು ಅಂತ. ಏನು ಅವ ಬಂದು, ಅಜ್ಜ ನೀವು ಯಾವಾಗ ಸಾಯ್ತೀರಿ ಅಂತ. ಅಲ್ಲಿ ಕೇಳಿದ್ದು ನೀವು ಹೇಗೆ ಸಾಯ್ತೀರಿ ಅಂತ, ಇಲ್ಲಿ ಕೇಳು ನೀವು ಯಾವಾಗ ಸಾಯ್ತೀರಿ ಅಂತ. ಚಾಲ್ತಿ ಪ್ರಾಯಶಃ ಭಾರತದಿಂದ ಬಂತು ಕಾಣುತ್ತೆ. ಹಾಗಾದ್ರೆ ನಾವು ಜೀವನದಲ್ಲಿ ಎಂದೂ ಎದೆಗುಂದಬಾರದು ಎನ್ನುವುದನ್ನು ಈ ಸರ್ವವಿಜಯಿ ಅನ್ನತಕ್ಕಂಥ ಶಬ್ದ ತಿಳಿಸಿಕೊಡುತ್ತೆ. ಎರಡು ದಿವಸ ಅವರಿಗೆ ಪರಾಜಯ ಕೊಟ್ಟು, ಬೇರೆ ದಿವಸ ನಮಗೆ ಪರಾಜಯ ಕೊಟ್ಟು, ಪರಾಜಯದಲ್ಲೂ ನನಗೆ ಜಯ ಕೊಟ್ಟು. ಆದ್ದರಿಂದ ಯಾವಾಗ ಯಾರಿಗೆ ಎಷ್ಟೊತ್ತಿಗೆ ಜಯ ಕೊಡಬೇಕೋ ಪರಾಜಯ ಕೊಡಬೇಕೆನ್ನುವುದನ್ನು ತಿಳಿದು ಕೊಡುವವ ನೀನು ಹೊರತು ತಿಳಿಯದೆ ಕೊಡುವವಲ್ಲ. ತಿಳಿಯದೆ ಕೊಟ್ಟರೆ ಮುಂದೆ ಅವನನ್ನು ಸರಿ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾರು ಕೊಟ್ಟನೋ ಅವನದನ್ನು ಸರಿ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತಿಳಿದು ಕೊಟ್ಟರೆ ಸರಿ ಮಾಡಿಯೇ ಮಾಡ್ತಾನೆ. ಸಾಮಾನ್ಯವಾಗಿ ಉತ್ತರ ಪತ್ರಿಕೆಯ ಮೌಲ್ಯಮಾಪನದ ಪ್ರಸಂಗದಲ್ಲಿ ಅದಕ್ಕೆ ಸಂಬಂಧಪಟ್ಟದ ಅಧ್ಯಾಪಕದನ್ನು ತಿದ್ದಲಿಕ್ಕೆ ಹೋಗುವುದು ಅಂತಲೂ ಉಂಟಲ್ಲ. ಈಗಿನ ಕಾಲದಲ್ಲಿ ಒಂದು ಪತ್ರಿಕೆಗೆ ಒಬ್ಬ ಅಧ್ಯಾಪಕ ಅಂತ ಲೆಕ್ಕ. ಅವ ಶಾಲೆಯಲ್ಲಿ ಏನು ಮಾಡ್ತಿದ್ದವ ಗೊತ್ತಾ? ಅಧ್ಯಾಪಕ ಹುಡುಗರನ್ನು ಆಡಿಸ್ತಿದ್ದವ. ಈ ದಿವಸ ಯಾವುದಕ್ಕೆ ಬಂದಿದ್ದಾನೆ ಗೊತ್ತಾ? ಪತ್ರಿಕೆಗೆ ಮೌಲ್ಯಮಾಪನಕ್ಕೆ ಬಂದಿದ್ದಾನೆ. ಅವ ಶಾಲೆಯಲ್ಲಿ ಆಡಿಸುವವ, ಇಲ್ಲಿ ಮೌಲ್ಯಮಾಪನ ಮಾಡಿ ಹುಡುಗರನ್ನು ಆಡಿಸ್ಲಿಕ್ಕೆ ಅಂತ ಬಂದವ ಕಾಣು. ಅವ ಏನು ಅಂಕ ಕೊಡ್ತಾನಲ್ಲ, ತಿಳಿಯದೆ ಕೊಟ್ಟ ಅಂಕ ಅದು. ನೀವು ಮತ್ತೆ ಮರು ಮೌಲ್ಯಮಾಪನಕ್ಕೆ ಹಾಕಿದರೆ ಇಲ್ಲ, ಆಗೋದಿಲ್ಲ, ಅದು ನಡೆಯುವುದಿಲ್ಲ. ಒಬ್ಬ ತಿಳಿದವನ ಕೈಯಲ್ಲಿ ಕೊಟ್ಟು ಅವ ಏನಾದರೂ ಇದು ಮಾಡುವಾಗ ಪುನಃ ಅವನ ಕೈಯಲ್ಲಿ ಕೊಟ್ಟರೆ ಅವ ಮೊದಲು ತಿದ್ದಿದವ, ಅವ ಅದಕ್ಕೆ ಅಧಿಕಾರಿ. ಹೇಗೆ ತಿದ್ದಬೇಕು, ಯಾವ ರೀತಿ ತಿದ್ದಬೇಕು ಅಂತ ಅವ ಪುನಃ ಅದನ್ನು ತಿದ್ದಿ ಎಂತ ನಿಮ್ಮದು ರಿವ್ಯಾಲ್ಯೂಯೇಷನ್ ಏನು, ಅದನ್ನು ತಿದ್ದಿ ಸರಿ ಮಾಡಿ ಕೊಡ್ತಾನೆ. ಆದ್ದರಿಂದ ಭಗವಂತ ನಮಗೆ ಜಯ ಪರಾಜಯ ಕೊಟ್ಟ ಅಂತಂದರೆ ಆರಂಭದಲ್ಲಿ ಜಯ ಕೊಟ್ಟರೆ ತಿಳಿದು ಕೊಟ್ಟ, ಯಾಕೆ ಮುಂದೆ ನಿನಗೆ ಪರಾಜಯ ಬರಲಿಕ್ಕುಂಟು. ಆರಂಭದಲ್ಲಿ ಪರಾಜಯ ಕೊಟ್ಟ ಅಂದರೆ ತಿಳಿದು ಕೊಟ್ಟ, ನಿನಗೆ ನಾಳೆ ಜಯ ಕೊಡ್ತೇನೆ, ಇವತ್ತು ಬೇಡ, ಇವತ್ತು ಪರಾಜಯನೇ ಇರಲಿ ನಿನಗೆ ಅಂತ. ಸರ್ವವಿತ್ ಜಯಿ, ಎಲ್ಲವನ್ನು ತಿಳಿದು ಜಯ ಪರಾಜಯಗಳನ್ನು ಕೊಡುವವ ನೀನು ಅಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ಉಪಾಸನೆ ಮಾಡ್ತಾರೆ.